ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದಾಸರಾಯನ ದಯವ ಸೂಸಿ ಪಡೆದನ ದೋಷರಹಿತನ ಸಂತೋಷ ಭರಿತನ ಜ್ಞಾನವಂತನ ಬಲು ನಿಧಾನಿ ಶಾಂತನ ಮಾನ್ಯವಂತನ ಬಹುವದಾನ್ಯದಾಂತನ ಹರಿಯ ಭಜಿಸುವ ನರ ಹರಿಯ ಯಜಿಸುವ ದುರಿತ ತ್ಯಜಿಸುವ ಜನಕ್ಕೆ ಹರುಷ ಸುರಿಸುವ ಮೋದ ಭರಿತನ ಪಂಚಭೇದ ಭರಿತನ ಸಾಧು ಚರಿತನ ಮನ ವಿಷಾದ ಮರೆತನ ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವಣವಾಗದು ನಮ್ಮವರ ಮತವಿದು ಪಾಪ ಕೋಟಿಯ ರಾಶಿ ಲೇಪವಾಗದು ತಾಪ ಕಳೆವನು ಬಲು ದಯಾಪಯೋನಿಧಿ ಕವನ ರೂಪದಿ ಹರಿಯ ಸ್ತವನ ಮಾಡಿದ ಭುವನ ಬೇಡಿದ ಮಾಧವನ ನೋಡಿದ ರಂಗನೆಂದನ ಭವವು ಹಿಂಗಿತೆಂದನ ಮಂಗಳಾಂಗನ ಅಂತರಂಗವರಿತನ ಕಾಶಿ ನಗರದಲ್ಲಿದ್ದ ವ್ಯಾಸದೇವನ ದಯವ ಸೂಸಿ ಪಡೆದನ ಉಲ್ಲಾಸತನದಲ್ಲಿ ಚಿಂತೆ ಬ್ಯಾಡಿರೋ ನಿಶ್ಚಿಂತರಾಗಿರೋ ಶಾಂತ ಗುರುಗಳ ಪಾದವಾಂತು ನಂಬಿರೋ ಖೇದವಾಗದೋ ನಿಮಗೆ ಮೋದವಾಗುದೋ ಆದಿದೇವನ ಸುಪ್ರಸಾದವಾಗುದೋ ತಾಪ ತಡೆವನೋ ಬಂದ ಪಾಪ ಕಡಿವನೋ ಶ್ರೀಪತಿಯ ಪಾದ ಸಮೀಪವಿಡುವನೋ ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನು ಭಕುತ ಸಂಗ ದೊರೆಯದೆ ವೇದ ಓದಲು ಬರಿದೆ ವಾದ ಮಾಡಲು ಹಾದಿಯಾಗದೋ ಬುಧರ ಪಾದ ನಂಬದೆ ಲೆಕ್ಕವಿಲ್ಲದೆ ದೇಶ ತುಕ್ಕಿ ಬಂದರು ದುಃಖವಲ್ಲದೆ ಲೇಷ ಭಕುತಿ ದೊರಕದು ದಾನ ಮಾಡಲು ದಿವ್ಯ ಗಾನ ಪಾಡಲು ಜ್ಞಾನ ದೊರೆಯದು ಇವರ ಅಧೀನವಾಗದೆ ನಿಷ್ಠೆಯಾತಕೆ ಕಂಡ ಕಷ್ಟವ್ಯಾತಕೆ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರೋ ಪೂಜೆ ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಫಲ ಸಹಾಯ ದೊರಕದೋ ಸುರರು ಎಲ್ಲರೂ ಇವರ ಕರವ ಪಿಡಿಬರೋ ತರಳರಂದದಿ ಹಿಂದೆ ತಿರುಗುತ್ತಿಪ್ಪರು ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲಿ ಸುಖದ ನಿವಹ ಕೊಡುವವು ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ಆದಿದೇವನ ಸುಪ್ರಸಾದವಾಗುದು ಪತಿತ ಪಾಮರ ಮಂದ ಮತಿಯು ನಾಬರು ತುತಿಸಲಾಪಿನಿ ಇವರ ಅತಿಶಯಂಗಳ ಕರುಣದಿಂದಲೀ ಎಮ್ಮ ಪೊರೆವನಲ್ಲದೆ ದುರಿತ ಕೋಟಿಯ ಬ್ಯಾಗ ತರಿವ ದಯದಲ್ಲಿ ಮಂದಮತಿಗಳು ಇವರ ಚಂದವರಿಯದೆ ನಿಂದಿಸುವರು ಭವದ ಬಂಧ ತಪ್ಪದು ಇಂದಿರಾಪತಿ ಇವರ ಮುಂದೆ ಕುಣಿವನು ಅಂದ ವಚನವ ನಿಜಕ್ಕೆ ತಂದು ಕೊಡುವನು ಉದಯ ಕಾಲದಿ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಗುವುದು
ಸಟೇ ಇದಲ್ಲವೋ ವ್ಯಾಸ ವಿಠಲ ಬಲ್ಲನು ಪಠಿಸಬಹುದಿದು ಕೇಳಿ ಕುಟಿಲ ರಹಿತರು ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ವಿಜಯ ಗುರುಗಳೆಂಬರ ವಿಜಯ ಗುರುಗಳೆಂಬರ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕ ಜನರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕ ಜನರೊಳಗಾಡಿಸೋ ಕೇವಲ ಭವದೊಳು ಧಾವತಿಗೊಂಡು ನಕಾವರ ಕಾಣದೆ ದೇವನೆ ಮೊರೆ ಹೊಕ್ಕೆ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕ ಜನರೊಳಗಾಡಿಸೋ ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ ಆ ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ ಪದುಮ ಸಂಭವ ಭವ ತ್ರಿದಶಾಧಿಪನು ತಪದ ಪಂಕಜವೆನ್ನ ಹೃದಯದಿ ತೋರೋ ಶ್ರೀ ಸದನ ಹಯವದನ ಜಿತ ಕದನ ಕೃತ ಖಳಕುಲ ನಿಧನ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕ ಜನರೊಳಗಾಡಿಸೋ ದಕ್ಷಿಣಾಕ್ಷಿವಾಸಾಯೀಶ ಜಾಗರಾವಸ್ಥಾಧ್ಯಕ್ಷನೆ ಕಾಯೋ ಋಷಿಕೇಶ ಆ ದಕ್ಷಿಣಾಕ್ಷಿವಾಸಾಯೀಶ ಜಾಗರಾವಸ್ಥಾಧ್ಯಕ್ಷನೆ ಕಾಯೋ ಋಷಿಕೇಶ ಈಕ್ಷಿಸು ಕರುಣ ಕಟಾಕ್ಷದಿಯನ್ನಯ ಸಾಕ್ಷಿಸೆ ನಿನ್ನ ಪರೋಕ್ಷವ ಪಾಲಿಸೋ ಶ್ರೀವಕ್ಷ ಕಮಲಾಕ್ಷ ಸುರಪಕ್ಷ ಭವ ಕರಿಹರಿಯಕ್ಷ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕ ಜನರೊಳಗಾಡಿಸೋ
ಕರ್ಮ ಫಲಕ್ಕೆ ಕೊನೆಗಾಣೆ ಕೊನೆಗಾಣೆನೋ ಆ ಉಣಲಾರೆ ಉಣಲಾರೆನೋ ಈ ಕರ್ಮ ಫಲಕ್ಕೆ ಕೊನೆಗಾಣೆ ಕೊನೆಗಾಣೆನೋ ಅನನುತ ಗುರು ಗೋಪಾಲ ವಿಠಲ ನಿನ್ನ ಅನನುತ ಗುರು ಗೋಪಾಲ ವಿಠಲ ನಿನ್ನ ನೆನವ ಜೀವನಕ್ಕೆ ಜೀವನ ಮಾಡಿ ಪಾಲಿಸೋ ಶ್ರೀಹರಿಯೇ ಎನ್ನ ದೊರೆಯೇ ಹೀಗೆ ಪೊರೆಯೇ ಉಪಕಾರ ನಮರೆಯೇ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕ ಜನರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕ ಜನರೊಳಗಾಡಿಸೋ ನಿನ್ನ ಶ್ರೀಪಾದ ಸೇವಕ ಜನರೊಳಗಾಡಿಸೋ ನಿನ್ನ ಶ್ರೀಪಾದ ಸೇವಕ ಜನರೊಳಗಾಡಿಸೋ ಉಪನ್ಯಾಸ ಪ್ರಾರಂಭವಾಗ್ತಾ ಇದೆ. ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಅಜ್ಞಾನ ತಿಮ್ರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಧರೆ ಆಪಾದ ಮೂಲಿ ಪರ್ಯಂತಂ ಗುರುನಾಂ ಆಕೃತಿ ಸ್ಮರೆತ್
तेभ्यः प्रणश्यन्ति सिद्ध्यन्ति च मनोरथाः विजयदासर 259ನೇ ಆರಾಧನಾ ಮಹೋತ್ಸವ ಪರಮ ಪಾವನವಾದ ದಿವಸ ಪುರಂದರದಾಸರು ಹೇಳಿದಂತೆ ಇಂದಿನ ದಿನವೇ ಶುಭ ದಿನ ಇಂದಿನ ವಾರ ಶುಭವಾದ ಅಂತ ಹೇಳಿದ್ದಾರೆ ಯಾವತ್ತು ಭಗವಂತನ ಸ್ಮರಣೆ ಆಗುತ್ತದೆಯೋ ಅವತ್ತು ಶುಭ ದಿನ ಪಂಚಾಂಗದಲ್ಲಿ ಇದ್ದಂತೆ ತಿಥಿ ವಾರ ನಕ್ಷತ್ರ ಮುಹೂರ್ತ ನೋಡಿಕೊಂಡು ಇವತ್ತು ಶುಭ ದಿವಸ ಇದೆ ಅಂತ ನಾವು ತಿಳಿದರೆ ಅದು ಲೌಕಿಕ ಫಲದಾಯಕವಾದದ್ದು ಅಲೌಕಿಕವಾದ ಭಗವಂತನ ಅನುಗ್ರಹಕ್ಕೆ ಕಾರಣವಾದ ಪುಣ್ಯರೂಪವಾದ ಫಲ ನಮಗೆ ಸಿಗಬೇಕಾದರೆ ಅದು ಎಂತಹ ದುರ್ದಿನವೇ ಇರಲಿ ಅಮಾವಾಸ್ಯ ವಿಧಿಪಾತ ಗ್ರಹಣ ಮುಂತಾದ ಯೋಗಗಳಿಂದ ದುರ್ಯೋಗಗಳಿಂದ ಕೂಡಿದ್ದೇ ಇರಲಿ ಅವತ್ತು ಭಗವಂತನ ಗುರುಗಳ ಸ್ಮರಣೆ ಆದರೆ ಆ ದಿನ ಶುಭ ದಿನ ಅಂತ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಆ ಪ್ರಕಾರ ಪ್ರತಿನಿತ್ಯವೂ ಕೂಡ ನಮ್ಮಿಂದ ಗುರುಗಳ ಸ್ಮರಣೆಯಾಗಿ ಅಥವಾ ಭಗವಂತನ ಸ್ಮರಣೆಯಾಗಿ ಆಗೋದು ಬಹಳ ಕಷ್ಟ ಹೀಗಾಗಿ ಕನಿಷ್ಠ ಪಕ್ಷ ಈ ಮೂರು ದಿವಸಗಳಲ್ಲಿ ಆದರೂ ಆ ಗುರುಗಳ ಹಾಗೂ ಭಗವಂತನ ಸ್ಮರಣೆ ಮಾಡಿ ಅಧಿಕವಾದ ಫಲಕ್ಕೆ ನಾವು ಭಾಗಿಗಳಾಗೋಣ ಅಂತ ಈ ರೀತಿಯಾಗಿ ಆರಾಧನಾ ಮಾಡುವ ಒಂದು ಸಂಪ್ರದಾಯ ಬಂದಿದೆ ಮತ್ತಷ್ಟೇ ಅಲ್ಲ ಆ ಗುರುಗಳು ನಮ್ಮ ಮೇಲೆ ಮಾಡಿದ ಉಪಕಾರದ ಸ್ಮರಣೆಯ ರೂಪವಾಗಿ ಕೂಡ ಈ ಒಂದು ಆರಾಧನೆ ಅಂತ ಅನ್ನೋದು ನಡೀತಾ ಇದೆ ಆ ಪ್ರಕಾರ 259ನೇ ವರ್ಷದ ಆರಾಧನಾ ಮಹೋತ್ಸವ ನಡೀತಾ ಇದೆ ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿಯ ಸ್ಮರಣೆ ಮಾಡೋದೇ ಆಗಲಿ ಒಂದು ವರ್ಷವೋ ಎರಡು ವರ್ಷವೋ ಅಥವಾ 5 ವರ್ಷವೋ ಹೀಗೆ ಸ್ಮರಣೆ ಮಾಡುತ್ತಾರೆ ಆದರೆ ಇಷ್ಟು ವರ್ಷಗಳವರೆಗೆ ನಿರಂತರವಾಗಿ ಅಂತಹ ಗುರುಗಳ ಸ್ಮರಣೆ ಬರೀ ಸ್ವಲ್ಪ ಪ್ರಮಾಣದಲ್ಲಿಲ್ಲ ಪ್ರತಿ ವರ್ಷ ಹೆಚ್ಚಾಗಿ ಅಧಿಕವಾದ ಪ್ರಮಾಣದಲ್ಲಿ ಅವರ ಸ್ಮರಣೆ ನಡೀತಾ ಇದೆ ಅಂತಂದ್ರೆ ಇದು ಕೇವಲ ನಮ್ಮ ಮಾತುರಲ್ಲಿ ಮಾತ್ರ ನಡೆದು ಬರ್ತಕ್ಕಂತಹ ಸಂಪ್ರದಾಯ ಇದೆ ಅಂತ ಈ ರೀತಿಯಾಗಿ ನಾವು ಹೇಳ್ಕೋಬಹುದು ಮಾತ್ರ ಅದಕ್ಕೆ ನಮಗೆ ಅಭಿಮಾನವಾಗ್ತಾ ಇದೆ ಯಾಕಂದ್ರೆ ನಿನ್ನೆ ನೋಡಿದ್ರಿ ನೀವು ರನ್ ಫಾರ್ ಯುನಿಟಿ ಅಂತ ನರೇಂದ್ರ ಮೋದಿ ಮಾಡ 133ನೇ ವರ್ಷ ಸರ್ದಾರ್ ವಲ್ಲಭಾಯಿ ಪಟೇಲ್ದು ಅದ್ರ ಹಿಂದೆ ನನಗೆ ಜ್ಞಾನ ಇದ್ದಂತೆ ಸುಮಾರು 10-15 ವರ್ಷಗಳಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಬಗ್ಗೆ ಈ ಆಧಾರ ತೋರಿಸಿದ ವ್ಯಕ್ತಿಗಳು ಕಾಣಲಿಲ್ಲ ಆದರೆ 259 ವರ್ಷಗಳವರೆಗೆ ನಿರಂತರವಾಗಿ ಈ ಗುರುಗಳ ಬಗ್ಗೆ ಇರ್ತಕ್ಕಂತಹ ಆದರ ಭಕ್ತಿ ಶ್ರದ್ಧಾ ಅಂತಿದೆ ಅದು ಗಂಗಾ ಪ್ರವಾಹದಂತೆ ಅವಿಚ್ಛಿನ್ನವಾಗಿ ಬರ್ತಾ ಇದೆ ಅಂತಂದ್ರೆ ಇದು ನಮ್ಮ ಪ್ರಯತ್ನ ಅಲ್ಲ ನಮ್ಮ ಪ್ರಯತ್ನ ಇರಬಹುದು ಆದ್ರೆ ಇದಕ್ಕೂ ಕೂಡ ಗುರುಗಳ ಅನುಗ್ರಹವೇ ಕಾರಣ ಅಂತಹ ಅವರ ಅನುಗ್ರಹವನ್ನು ಪಡೆದ ನಾವೆಲ್ಲರೂ ಕೂಡ ಧನ್ಯರು ಆ ಅನುಗ್ರಹ ಪಡೆದ ಕಾರಣ ಅವರ ಉಪಕಾರ ನಮ್ಮ ಮೇಲಿದೆ ಆದ ಕಾರಣ ಉಪಕಾರ ಸ್ಮರಣೆಗಾಗಿ ಈ ಆರಾಧನೆ ಮಾಡುವುದು ಉಚಿತ ಅಥವಾ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಎಲ್ಲಾ ಸಮಯದಲ್ಲೂ ಕೂಡ ವ್ಯಾಪಾರ ಮಾಡ್ತಾ ಇರ್ತಾರೆ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ ಆದ್ರೆ ಆ ಸಮಯದಲ್ಲಿ ಡಿಸ್ಕೌಂಟ್ ಇಟ್ಟಿರ್ತಾರೆ ಆದ್ರೆ ಈ 3 ದಿವಸದಲ್ಲಿ ಇಲ್ಲಿ ಡಿಸ್ಕೌಂಟ್ ಅಲ್ಲ ಇಲ್ಲಿ ಅಧಿಕವಾಗಿ ನಮ್ಗೆ ಪುಣ್ಯ ಸಿಗ್ತದೆ ಒಂದು ಬಾರಿ ಭಗವಂತನ ಸ್ಮರಣೆ ಮಾಡಿದ್ರೆ ಒಂದು ನಮಸ್ಕಾರ ಹಾಕಿದ್ರೆ ಒಂದು ಪ್ರದಕ್ಷಿಣೆ ಹಾಕಿದ್ರೆ ಸಾಕು ನಮಗೆ 100 ನಮಸ್ಕಾರ ಮಾಡಿದ ಪುಣ್ಯವನ್ನು ನಮಗೆ ಗುರುತಾರೆ ಹೈದರಾಬಾದ್ ನಿಂದ ಪಂಡಿತ್ ಪದ್ಮನಾಭ ಚಿಕ್ಕಗುಪ್ಪ ಹಾಗೂ ಚೆನ್ನೈಯಿಂದ ಪಂಡಿತ್ ಪ್ರವೀಣ್ಗೆ ಅವರು ನಮ್ಮ ಮೇಲೆ ಮಾಡಿದ ಅನುಗ್ರಹ ಹಾಗೂ ತೋರಿಸಿದ ದಾರಿ ದೀಪ ಏನಿದೆ ಅದರ ಬಗ್ಗೆ ಉಪನ್ಯಾಸ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ವಿಧಿತವಾದಂತೆ ಆದರೆ ಅವರು ದಾಸರಾಗಕ್ಕಿಂತಲೂ ಮೊದಲಿನ ಅವಸ್ಥೆ ದಾಸರಾದ ಮೇಲಿನ ಅವಸ್ಥೆ ಇದನ್ನು ನಾವು ವಿಚಾರ ಮಾಡಿದಾಗ ಇದಕ್ಕೆ ಕಾರಣ ಏನು ರಾಯರ ಚರಿತ್ರೆಯಲ್ಲಿ ಕೂಡ ನಾವು ಬರ್ತೇವೆ ಅವರು ಪೀಠವನ್ನು ಆಶ್ರಮವನ್ನು ಸ್ವೀಕಾರ ಮಾಡೋದಕ್ಕಿಂತ ಮೊದಲಿಗೆ ಯಾವ ರೀತಿಯಾಗಿದ್ದರು ಆಮೇಲೆ ಯಾವ ರೀತಿಯಾಗಿ ಆದರು ಇದಕ್ಕೆ ಸೂತ್ರ ಬರುವಂತ ಮಾತು ಹರಿಪಾದಕಿಂದ ನಿಷೇವನಾದ ಸಮಸ್ತ ಸಂಪತ ಇಲ್ಲಿ ಅಸ್ಯ ವಿಜಯದಾಸಸ್ಯ
ಜನ್ಮ ಜನ್ಮಾದ್ಯಸ್ಯ ಯತಃ ಯತಃ ಅನ್ನೋ ಶಬ್ದ ಇದು ಯತ್ ಶಬ್ದ ಯತಃ ಯಸ್ಮಾತ್ ಕಾರಣಾತ್ ಪಂಚಮಿ ವಿಭಕ್ತಿ ಅರ್ಥವನ್ನು ಮಾಡಬೇಕು ಯಸ್ಮಾತ್ ಕಾರಣಾತ್ ಅಸ್ಯ ವಿಜಯದಾಸಸ್ಯ ಜನ್ಮ ಯಾವ ಕಾರಣಕ್ಕೋಸ್ಕರವಾಗಿ ವಿಜಯದಾಸರು ಇಲ್ಲಿ ಜನ್ಮವನ್ನು ತಾಳಿ ಪೃಥ್ವಿಯಲ್ಲಿ ಜನ್ಮವನ್ನು ತಾಳಿದ್ದಾರೆಯೋ ಯತಃ ಅತಃ ತಂ ವಿಜಯದಾಸಂ ಪರಂ ಧೀಮಹಿ ವಿಜಯದಾಸರನ್ನು ಉತ್ತಮರು ಅಂತ ನಾವು ಧ್ಯಾನವನ್ನು ಮಾಡೋಣ ಯಾವ ಕಾರಣಕ್ಕೋಸ್ಕರವಾಗಿ ಜನ್ಮವನ್ನು ತಾಳಿದ್ದಾರೆ ಅಂತಂದರೆ ಭಗವಂತ ವೇದವ್ಯಾಸದೇವರು ನಮಗೆಲ್ಲರಿಗೂ ಕೂಡ ಶ್ರೇಷ್ಠವಾಗಿರುವಂತಹ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ಗೌತಮ ಋಷಿಗಳ ಶಾಪದಿಂದ ಜ್ಞಾನ ನಷ್ಟವಾಗಿರುವಾಗ ವೇದವ್ಯಾಸದೇವರ ಅವತಾರವನ್ನು ಮಾಡಿ ಸೂತ್ರಗಳನ್ನು ವೇದಗಳ ವಿಭಾಗವನ್ನು ನಾನಾ ವಿಧವಾಗಿರ್ತಕ್ಕಂಥ ಪುರಾಣ ಇತಿಹಾಸವನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಅದು ಯಾವುದೂ ಕೂಡ ನಮಗೆ ಚೆನ್ನಾಗಿ ಅರ್ಥವಾಗದೇ ಇರುವಾಗ ಶ್ರೀಮದಾಚಾರ್ಯರ ಅವತಾರ ಆ ಶ್ರೀಮದಾಚಾರ್ಯರ ವಾಕ್ಯಗಳು ಕೂಡ ಬಹಳ ಸೂಕ್ಷ್ಮ ಚಿಕ್ಕದು ಅರ್ಥ ಮಾಡಿಕೊಳ್ಳಿಕ್ಕೆ ಕಠಿಣ ಅಂತಹ ಶ್ರೀಮದಾಚಾರ್ಯರ ವಾಕ್ಯಗಳನ್ನು ಬಿಡಿಸಿ ತಿಳಿಯನ್ನಾಗಿ ಮಾಡಿ ನಮಗೆ ಸಮಗ್ರವಾದ ಯಥಾರ್ಥವಾದ ಜ್ಞಾನವನ್ನು ಕೊಡುವುದಕ್ಕೋಸ್ಕರವಾಗಿ ಟೀಕಾಕೃಪಾದರು ವ್ಯಾಸರಾದರಂತಹ ಮಹಾಮಹಾಜ್ಞಾನಿಗಳು ಭೂಮಿಯಲ್ಲಿ ಅವತಾರವನ್ನು ಮಾಡಿದರು ಭಾಗವತ ಹೇಳುವಾಗೆ ಮಂದಾಹ ಸುಮಂದಮತಯ ಮಂದಭಾಗ್ಯಾಹಿ ಉಪಧೃತಾ ಭೂರಿಣಿ ಭೂರಿಕರ್ಮಾಣಿ ಶ್ವರವ್ಯಾನಿ ವಿಭಾಷ ಅಂತ ಹೇಳುವಂತೆ ಅಗ್ನಜನರಾದ ಮಂದರಾದ ನಮಗೆ ಆ ಟೀಕಾಕೃಪಾದರ ವ್ಯಾಸರಾದಂಥ ಮಹಾಜ್ಞಾನಿಗಳ ವಾಕ್ಯವೂ ಕೂಡ ಅರ್ಥವಾಗದೇ ಇರುವಂತಹ ಸಂದರ್ಭದಲ್ಲಿ ವ್ಯಾಸರಾದಂತಹ ಮಹಾಜ್ಞಾನಿಗಳು ಆ ಸಂಸ್ಕೃತ ಭಾಷೆಯಲ್ಲಿರುವಂತಹ ತತ್ವಜ್ಞಾನವನ್ನು ಈಗಿನ ಮುಂದಿನ ಕಲಿಯುಗದ ಜೀವರಾಶಿಗಳಿಗೆ ಮುಂದೆ ಬರತಕ್ಕಂತಹ ಜೀವರಾಶಿಗಳಿಗೆ ಚರಣಕ್ಕೇರಿಗೆಯೋ ವಿಜಯನಾಯರನ್ನ ಸ್ಮರಣೆ ಮಾಡಿ ವಿಜಯದಾಸರನ್ನ ವಿಶೇಷವಾಗಿ ಅವರ ಅಂತರ್ಯಾಮಿಯಾದ ವಾಯುದೇವರ ವಿಜಯನಾಮಕನಾದ ಭಗವಂತನ ನೀವು ಸ್ಮರಣೆಯನ್ನ ಮಾಡಿದರೆ ಆ ವಿಜಯ ನಾಮಕನಾದ ಭಗವಂತ ವಾಯುದೇವರ ಮುಖಾಂತರ ವಿಜಯದಾಸರ ಮುಖಾಂತರ ನಮ್ಮನ್ನ ನಿಯಮನ ಮಾಡ್ತಾನೆ ಅರ್ಥಾತ್ ನಮಗೆ ಏನು ಬೇಕೋ ಅಸ್ತಿತ್ವಕ್ಕೆ ಕರಚರಣ ವರಗಳಿಗೆ ನಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನ ಈ ಗುರುಗಳ ಮುಖಾಂತರ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅದಕ್ಕೋಸ್ಕರವಾಗಿ ನಿಯಮನ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಉದಯ ಕಾಲವಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಗುವುದು ವಿಜಯನಾಯರ ಈ ಒಂದು ಕವಚವನ್ನ ನಾವು ಸ್ತೋತ್ರವನ್ನ ಮಾಡಿದಾಗ ಎಂತೆ ದಡ್ಡನೆ ಆಗಿದ್ದರೂ ಕೂಡ ಅವನಿಗೆ ಜ್ಞಾನ ಬರುವುದಕ್ಕೆ ಪ್ರಾರಂಭವಾಗುತ್ತಂತೆ ಬರುವಂತಹ ಜ್ಞಾನ ಅವನಿಗೆ ವೃದ್ಧಿಯಾಗಿ ಬೆಳೆದು ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನ ವಿಜಯದಾಸರು ಮಾಡ್ತಾರೆ ಕೃಷ್ಣ ಜೀವನದಲ್ಲಿ ಅವರ ಸ್ಮರಣೆಯನ್ನ ಮಾಡಿ ಎಲ್ಲ ವಿಧವಾಗಿರ್ತಕ್ಕಂತಹ ಸಂಪತ್ತನ್ನ ಪಡೆದಿರ್ತಕ್ಕಂತಹವರು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ಅಂತಹ ಅದ್ಭುತವಾಗಿರ್ತಕ್ಕಂತಹ ಜ್ಞಾನವನ್ನು ವಿಜಯದಾಸರು ನಮಗೆ ಅನುಗ್ರಹವನ್ನು ಮಾಡಲಿ ಎಂಬುವುದಾಗಿ ಪ್ರಾರ್ಥನೆಯನ್ನು ಮಾಡೋಣ ಅಜ್ಞಾನ ತಿಮಿರಚ್ಛೇದಂ ಜ್ಞಾನವನ್ನು ಕೊಡ್ತಾರಂದ್ರೆ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಕಳೆದು ನಿಬಿಡವಾದ ದಟ್ಟವಾದ ಅಜ್ಞಾನವನ್ನು ಕಳೆದು ಭಗವದ್ವಿಷಕವಾದ ಯಥಾರ್ಥವಾಗಿರುವಂತಹ ಜ್ಞಾನವನ್ನು ಕೊಡುವಂತಹ ಸಾಮರ್ಥ್ಯ ವಿಜಯದಾಸರಲ್ಲಿ ಇದೆ ಅವರ ಅಂತರ್ಯಾಮಿಯಾದ ಭಗವಂತನ ಕೃಪೆ ಅಂತಹ ವಿಜಯದಾಸರನ್ನ ಪರಂ ಧೀಮಹಿ ಯಸ್ಮಾತ್ ಕಾರಣಾತ್ ಯಾವ ಕಾರಣದಿಂದ ಜೀವರಾಶಿಗಳಲ್ಲಿ ಇರುವಂತಹ ಅಜ್ಞಾನವನ್ನು ಕಳೆದು ವಿಶಿಷ್ಟವಾದ ಜ್ಞಾನವನ್ನ ಕೊಡುವಂತಹ ಸಾಮರ್ಥ್ಯವಿದೆಯೋ ಅಂತಹ ವಿಜಯದಾಸರನ್ನ ಪರಂ ಧೀಮಹಿ ಉತ್ತಮರು ಶ್ರೇಷ್ಠರು ಪೂಜ್ಯರು ಎಂಬುವುದಾಗಿ ನಾವು ಧ್ಯಾನವನ್ನು ಮಾಡೋಣ ಸೃಷ್ಟಿ ಸ್ಥಿತಿ ಸಂಹಾರ 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 ಮಾಡ್ತಾರೆ ನಿಜ ಸಂಹಾರ ಮಾಡ್ತಾರೆ ಎಂದ ಅರ್ಥವೇನು ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಸಂಹಾರವನ್ನು ಮಾಡ್ತಾರೆ ಒಂದರ್ಥ ಇನ್ನೊಂದು ಸಂಹಾರ ಶಬ್ದಕ್ಕೆ ಕಟ್ಟು ಹಾಕ್ತಾರೆ ಅಂತರ್ಥ ಗಂಡನ ಹಾಕ್ತಾರೆ ಅಂತರ್ಥ ವಿಜಯದಾಸರು ಅವರ ಸ್ಮರಣೆಯನ್ನು ಮಾಡಿದವರಿಗೆ ಕಟ್ಟು ಹಾಕ್ತಾರೆ ಏನ್ ಕಟ್ಟು ಹಾಕ್ತಾರೆ
ವೇಣಿ ಸಂಹಾರದಲ್ಲಿ ಸಂಹಾರ ಶಬ್ದಕ್ಕೆ ಕಟ್ಟುವುದು ಅಂತ ಅರ್ಥ. ಭೀಮಸೇನ ದೇವರು ಬಂದು ದ್ರೌಪದಿ ದೇವಿಯರ ಜಡೆಯನ್ನು ಕಟ್ಟುತ್ತಾರೆ. ಎಲ್ಲ ದುಷ್ಟರ ಸಂಹಾರವನ್ನು ಮಾಡಿದ್ದೇನೆ ಅಂತ ಹೇಳಿ ಆ ಜಡೆಯನ್ನು ಏನು ಬಿಚ್ಚಿರ್ತಾರೆ, ದ್ರೌಪದಿ ದೇವಿಯರು ಅವರ ಜಡೆಯನ್ನು ಗಂಟನ್ನು ಹಾಕ್ತಾರೆ. ಇಲ್ಲೂ ಸಂಹಾರ, ನಮಗೆ ಗಂಟನ್ನು ಹಾಕ್ತಾರೆ. ವಿಜಯದಾಸರು ಯಾರ ಜೊತೆಗೆ ಗಂಟನ್ನು ಹಾಕ್ತಾರೆ ಅಂತಂದರೆ ಅದನ್ನು ಕುಂತಿದೇವಿ ತೋರಿಸಿಕೊಡ್ತಾರೆ. ಸ್ನೇಹ ಪಾಶಾಮಿಮಾಂ ಚಿಂದಿ ಋಷ್ಮಿಷೋ ಪಾಂಡುಷು, ಪಾಂಡವರ ಮೇಲೆ ಯಾದವರ ಮೇಲೆ ನನಗಿರ್ತಕ್ಕಂತಹ ಸ್ನೇಹವೆಂಬ ಈ ಅಭಿಮಾನವೆಂಬ ದುರಭಿಮಾನವೆಂಬ ಮೋಹವೆಂಬ ಏನು ಒಂದು ಬಂಧನದಲ್ಲಿ ಬಿದ್ದು ನನ್ನ ಮಕ್ಕಳು ನನ್ನ ಸಂಬಂಧಿಗರು ಎನ್ನತಕ್ಕಂತಹ ಅಭಿಮಾನದಿಂದ ನಾನು ಕಾದುಕೊಂಡು ಕೂತಿದ್ದೇನೆ, ಇದೇ ಜೀವನ ಅಂತ ತಿಳ್ಕೊಂಡಿದ್ದೇನೆ. ಭಗವಂತ ಕೃಷ್ಣ, ಈ ಸ್ನೇಹವೆಂಬ ಪಾಶವನ್ನ ಬಿಡಿಸು, ನಿನ್ನ ಭಕ್ತಿ ಎಂಬ ಜ್ಞಾನವನ್ನ ನಮಗೆ ಕೊಡಿಸು, ಅದನ್ನ ನನ್ನ ಆ ಭಕ್ತಿ ಎಂಬ ಅದ್ಭುತವಾದ ರಸದಿಂದ ನನ್ನನ್ನು ಕಟ್ಟು ಹಾಕುವಂತ ಪ್ರಾರ್ಥನೆ ಮಾಡಿದ ಹಾಗೆ ನಾವು ವಿಜಯದಾಸರಲ್ಲಿ ಪ್ರಾರ್ಥನೆ ಮಾಡೋಣ. ಸ್ನೇಹ ಭಾಷಾ ಇಮಾ ಚಿಂದಿ, ನಮಗೆ ಸಂಸಾರವೆಂಬ ದೊಡ್ಡದಾದ ಅಭಿಮಾನವೆಂಬ ಏನು ಹೆಂಡತಿ ಮಕ್ಕಳು ಮನೆ ಮಠ ಅಧಿಕಾರ ಸಂಪತ್ತು ಅಭಿಮಾನ ಈ ನಾನಾ ವಿಧವಾಗಿರ್ತಕ್ಕಂತಹ ಬಂಧನದಲ್ಲಿ ಬಿದ್ದಿದ್ದೇವೆ. ಈ ಎಲ್ಲ ವಿಧವಾಗಿರ್ತಕ್ಕಂತಹ ಬಂಧನದಿಂದ ನಮ್ಮನ್ನ ಬಿಡಿಸಿ ಭಗವಂತನಲ್ಲಿ ಶ್ರೀಮದ್ ಆಚಾರ್ಯರಲ್ಲಿ ಸತ್ಯಾಸ್ತ್ರಗಳನ್ನ ಓದಬೇಕೆಂಬ ಅದ್ಭುತವಾದ ಮನಸ್ಸಿನಲ್ಲಿ ನಮ್ಮನ್ನ ನೀವು ಕಟ್ಟು ಹಾಕಿದರೆ ಅವಾಗ ನಾವು ಆ ಎಲ್ಲ ದುರಭಿಮಾನದ ಕಡೆಗೆ ಹೋಗದೇನೆ ಕೇವಲ ಹರಿವಾಯು ಗುರುಗಳ ಸ್ತೋತ್ರವನ್ನ ಮಾಡ್ತಾ ಶಾಸ್ತ್ರವನ್ನ ಅಧ್ಯಯನವನ್ನ ಮಾಡ್ತಾ ಧರ್ಮದ ಮಾರ್ಗದಲ್ಲಿ ನಮಗೆ ಇರುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರವಾಗಿ ನಮಗೆ ನೀವು ಸಂಹಾರವನ್ನ ಮಾಡಿ, ಸಂಹಾರ ಅಂದ್ರೆ ಕಟ್ಟು ಹಾಕಿ. ಭಗವಂತ ಈ ಸಶಿಶಾಲಿನಿ ದೇಶೋಯಂ ಶೋಭನೀಯ ಬ್ರಹ್ಮಣ ಸತ್ಯ ನಿರ್ಭಯ ಅಂತ ಹೇಳಿದಾಗೆ ಧರ್ಮ ಉಳಿಲಿ, ಧರ್ಮ ಬೆಳಿಲಿ, ಧರ್ಮದ ಸ್ಥಾಪನೆಯಾಗಲಿ. ಭಗವಂತನ ಸರ್ವೋತ್ತಮತ್ವ ಜ್ಞಾನ ಎಲ್ಲರಿಗೂ ಅವರವರ ಯೋಗ್ಯತಾನುಸಾರದ ಉತ್ತಮ ಜೀವರಾಶಿಗಳಿಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಬಂದು ಉತ್ತಮವಾಗಿರ್ತಕ್ಕಂತಹ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗುವಂತೆ ವಿಜಯದಾಸರು ಪರಮಾನುಗ್ರಹವನ್ನು ಮಾಡಲಿ ಎಂಬುದಾಗಿ ಈ ಒಂದು ಚಿಕ್ಕ ವಾಕ್ಪುಷ್ಪವನ್ನ ಅಸ್ಮತ್ ಗುರುವಂತರ ಭಾರತೀಯರವನ ಮುಖ್ಯ ಪ್ರಾಣಾಂತರದ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನಿಗೆ ಈ ಒಂದು ಪುಷ್ಪವನ್ನ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ವಿಜಯದಾಸರ ಆರಾಧನೆಯ ಸಂದರ್ಭದಲ್ಲಿ ಅವರ ಅನುಗ್ರಹವಿದ್ದರೆ ಮಾತ್ರ ಕರ್ಸ್ಕೊಳ್ತಾರೆ ಎನ್ನುವುದಕ್ಕೆ ನಾವುಗಳೇ ಸಾಕ್ಷಿ. ಈ ಒಂದು ವಿಜಯದಾಸರ ಈ ಒಂದು ಸೇವೆಯನ್ನು ಮಾಡುವುದಕ್ಕೆ ಈ ಒಂದು ಸಮಿತಿಯವರು ನಮಗೆ ಕರೆದು ವಿಜಯದಾಸರ ಸೇವೆ ಮಾಡುವುದಕ್ಕೆ, ದಾನದ ಸೇವೆ ಮಾಡುವುದಕ್ಕೆ ವಿಶೇಷವಾದ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ವಿಜಯದಾಸರು ಪರಮ ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಚಿಕ್ಕ ವಾಕ್ಪುಷ್ಪವನ್ನು ಗುರುಗಳ ಮುಖಾಂತರ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ನಮಸ್ಕಾರ. ಅನೇಕ ವಿದ್ವಾಂಸರನ್ನು ಕೂಡ ಕರೀತಾ ಇದ್ದಾರೆ. ಆ ವಿದ್ವಾಂಸರ ಬಗ್ಗೆ ಈಗ ಚೆನ್ನೈ ನಗರ ವಾಸಿಗಳಾದ ಸ್ವಾಮಿಗಳವರ ಹತ್ರ ಚತುಶಾಸ್ತ್ರವನ್ನು ಅಧ್ಯಯನ ಮಾಡಿ ಚೆನ್ನೈ ನಗರದಲ್ಲಿ ಆ ಮಠವನ್ನು ನೋಡಿಕೊಳ್ತಾ ಹೊಸ ರೀತಿಯಲ್ಲಿ ಹೆಚ್ಚು ಯುವಕರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಅವರನ್ನು ಮುಂದೆ ತರುತ್ತಾ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂತಹ ಹಾಗೂ ಆಶು ಕವಿಗಳು ಅಂತಹ ಪಂಡಿತ್ ಪ್ರವೀಣಾಕರ್ ಹೊಂದಿದ್ದವರು ವಿಜಯದಾಸರ ಕೃತಿಗಳ ಬಗ್ಗೆ ಉಪನ್ಯಾಸ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ನರಸಿಂಹ ಫಲಜ್ಞಾನ ಮತ್ತಾಂತ ದಿವಾಕರ ಜಯತ್ಯಂತ ಸಜ್ಞಾನ ಸ್ಪಶಕ್ತಿ ಪಯೋ ನಿಧಿ ಅಭ್ರಮ ಭಂಗರಹಿತ ಅಜಡಂ ಯಮನಂ ಸದಾ ಆನಂದ ತೀರ್ಥಮತುಲಂ ವಿಜಯತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ದುರ್ಭಾವಂ ಯಜಯಂತಿ ಭಾತಿಶ್ರೀ ಜಯತೀರ್ಥವಾಡ್ ಕರ್ತೃಕಲ್ಪಿತಕಲ್ಪೋಯಂ ಪ್ರತ್ಯಕ್ಷ ಯಜಕೇತು ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರ್ಥಾಃ ಅಜ್ಞಾನ ತಿಮಿರಚ್ಛೇದ ಬುದ್ಧಿ ಸಂಪತ್ ಪ್ರದಾಯಕಃ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ. ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ವಿದ್ವಾಂಸರಿಗೆ ನಮ್ರವಾಗಿ ತಲೆಯನ್ನ ಬಾಗುತ್ತಾ ಆರಾಧನೆಯ ವಿಜಯದಾಸರ ಆರಾಧನೆಯ ಸಂದರ್ಭದಲ್ಲಿ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಪ್ರಾಯ ಈ ದಾಸಪಂಥ ಅನ್ನೋದೇ
ಹುಟ್ಟಿರಲಿಲ್ಲ ಆದ್ರೆ ನಮ್ಮೆಲ್ಲರ ಸ್ಥಿತಿ ಹೇಗಿರ್ತಾ ಇತ್ತು ಅನ್ನೋ ಒಂದು ಸಣ್ಣ ಕಲ್ಪನೆ, ಒಂದು ಸಣ್ಣ ಯೋಚನೆ ನಾವು ಮಾಡಿಕೊಂಡರೆ ಬಹಳ ದೂರ ಹೋಗಿಬಿಡ್ತಾ ಇದ್ವಿ ನಾವು. ಎಲ್ಲೋ ಈಗ ಬದ್ರಿಯಾಚ ಹೇಳಿದಂತೆ ಬಹಳ ಕಷ್ಟವಾದಂತಹ ಎಷ್ಟೋ ಕೋಟಿ ಕೋಟಿ ಜನ್ಮದ ಪುಣ್ಯದ ಪರಿಪಾಕದ ಪ್ರಭಾವದಿಂದ ನಾವೆಲ್ಲ ಇಲ್ಲಿ ಮನುಷ್ಯರಾಗಿ ಹುಟ್ಟಲಿಕ್ಕೆ ಸಾಧ್ಯ ಇದೆ. ವೈಷ್ಣವರಾಗಿ ವೈಷ್ಣವೋತ್ತಮರಾಗೋದು ಮುಂದೆ, ಮನುಷ್ಯರಾಗಿ ಹುಟ್ಟಲಿಕ್ಕೆ ಬಹಳ ಕೋಟಿ ಕೋಟಿ ಜನ್ಮದ ಪುಣ್ಯವನ್ನು ನಾವು ವ್ಯಯ ಮಾಡಬೇಕು. ಅಷ್ಟು ವ್ಯಯ ಮಾಡಿ ಬಂದು ನಮಗೇನೂ ಸುಂಕ ಇಲ್ಲ ಅಂತಾದರೆ ಮತ್ತೇನೂ ಆಗಿಬಿಡುತ್ತೆ. ದಾಸರ ಮಾತುಗಳಲ್ಲೇ ನಾವು ಕೇಳ್ತೀವಿ, ದೇವರು ಯಾವುದಕ್ಕೂ ಒಲಿಯುವ ವ್ಯಕ್ತಿನೇ ಅಲ್ಲ. ನಾನು ಬಹಳ ದೊಡ್ಡ ಶ್ರೀಮಂತ, ಬೇಕಾದಷ್ಟು ಐಶ್ವರ್ಯ ನನ್ನ ಹತ್ರ ಇದೆ, ದಿನಾ ಒಂದೊಂದು ಬಂಗಾರದ ಸರ ವಜ್ರ ವೈಡೂರ್ಯಗಳನ್ನು ನಾನು ದೇವರಿಗೆ ಸಮರ್ಪಣೆ ಮಾಡ್ತೇನೆ, ದೇವರು ನಮ್ಮ ಮನೆಯಲ್ಲೇ ಇರಲಿ ಅಂದ್ರೆ ಒಲಿಯುವವನಲ್ಲ ದೇವರು. ನನಗೆ ಬೇಕಾಗಿದ್ದ ಎರಡೇ ಎರಡು ಅಕ್ಷರ, ಅದು ಭಕ್ತಿ. ಹಾಗಾದ್ರೆ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಈ ಎರಡು ಮಾತ್ರ ನಮಗೆ ಭಕ್ತಿಯನ್ನ ಸರಿಯಾಗಿ ಸುರಿಸುವ ಕೆಲಸವನ್ನ ಮಾಡಿದೆ. ಇದರಲ್ಲಿ ವ್ಯಾಸ ಸಾಹಿತ್ಯ ಇದು ಬಹಳ ಎತ್ತರದ ವೃಕ್ಷ, ಅದು ಅಂದ್ರೆ ಬಹಳ ಎತ್ತರದ ವೃಕ್ಷ, ಬಹಳ ಮೇಲೆ ಫಲ ಇದೆ. ಬಹಳ ಕೆಳಗಿರುವ ನಮಗೆಲ್ಲ ಫಲ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಮೀಡಿಯಂ ಆಗಿದ್ರೆ ಕಲ್ಲುಗದಾದ್ರೂ ಬೀಳಿಸಬಹುದು, ಇನ್ನೂ ಎತ್ತರವಾದದ್ದಿದ್ರೆ ಕಲ್ಲು ಅಲ್ಲಿವರೆಗೂ ಹೋಗ್ಲಿಕ್ಕೆ ಆಗದೇ ಇದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ? ಕೆಳಗೆ ನಿಂತು ಬಾಯಿ ತೆಗೆದು ನೋಡಬೇಕಷ್ಟೇ, ಅದಕ್ಕಿಂತ ಹೆಚ್ಚೇನು ಮಾಡ್ಲಿಕ್ಕೆ ಆಗ್ತಾ ಇರಲಿ. ಹೀಗಾಗಿ ಅಷ್ಟು ಎತ್ತರದ ವ್ಯಾಸ ಸಾಹಿತ್ಯವನ್ನ ಇಷ್ಟು ಸಣ್ಣವರಾದ ನಮಗೆ ಹಿಡೀಲಿಕ್ಕೆ ಕನಿಷ್ಠ ಪಕ್ಷ ಬಹಳ ಮೇಲೆ ಕಣ್ಣೆತ್ತಿ ನೋಡ್ಲಿಕ್ಕೂ ಆಗೋದಿಲ್ಲ. ಆದ್ದರಿಂದ ದಾಸರು ಬಹಳ ದೊಡ್ಡದಾದಂತಹ ಒಂದು ಕೆಲಸವನ್ನ ಇಲ್ಲಿ ಮಾಡಿದರು. ಆ ಅಮೃತದ ಫಲವನ್ನ ರಸವನ್ನಾಗಿ ಮಾಡಿಕೊಟ್ರು. ಹಣ್ಣನ್ನ ತಿನ್ನಬೇಕಾದ್ರೆ ಸಿಪ್ಪೆ ಬಿಚ್ಚಬೇಕು, ಒಳಗಿನ ಬೀಜ ತೆಗಿಬೇಕು, ಇನ್ನ ಉಳಿದ ಒಂದು ಕಿತ್ತಲೆ ಹಣ್ಣನ್ನು ನಾವು ದೃಷ್ಟಾಂತವಾಗಿ ತಗೊಂಡ್ರೆ ಅಥವಾ ಮೋಸಂಬಿ ಹಣ್ಣನ್ನು ತಗೊಂಡ್ರೆ ಕೆಲವರಿಗೆ ಮೋಸಂಬಿ ಹಣ್ಣು ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ನಮ್ದೆಲ್ಲ ಎಷ್ಟು ಅವಸರದ ಜೀವನ ಆದ್ರೆ ಇವತ್ತು ಯಾವುದಕ್ಕೂ ನಾವು ಟೈಮ್ ವೇಸ್ಟ್ ಮಾಡೋರೇ ಇಲ್ಲ. ಅದಕ್ಕೆ ಇವತ್ತು ಫಾಸ್ಟ್ ಫುಡ್ಗಳು ಜಾಸ್ತಿ ಆಗಿದೆ, ಸ್ಲೋ ಫುಡ್ಡೇ ಇಲ್ಲ ಇವತ್ತು, ಫಾಸ್ಟ್ ಫುಡ್. ಅಷ್ಟು ಅವಸರದ ಬದುಕು ನಮ್ದು ಇವತ್ತು. ನಾವೆಲ್ಲ ದುರ್ವಾಸರ ಹಾಗೆ ಯೋಚನೆ ಮಾಡ್ತಾ ಹೋಗ್ತೀವಿ, ತಪಸ್ಸಿಲ್ಲ ಅಷ್ಟೇ, ನ ಸಿದ್ಧಂ ನ ಸಾಧ್ಯಂ, ಹಾಗೆ ಬಾಯಿಗೆ ಬೀಳಬೇಕು ಅನ್ನೋ ಜನ ನಾವು. ಹೀಗಾಗಿ ಅಷ್ಟು ಸಹನೆ ತಾಳ್ಮೆ ಇವುಗಳಿಲ್ಲದೆ ಇರುವ ನಮ್ಮನ್ನ ದಾಸರು ಅವತ್ತೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಆ ವ್ಯಾಸ ಸಾಹಿತ್ಯದ ಅಮೃತದ ಫಲವನ್ನ ರಸವನ್ನಾಗಿ ಮಾಡಿ ಅದರ ತಿರುಳನ್ನ ಬಿಚ್ಚಿ ಬಾಯಲ್ಲಿ ಇಡುವ ಕೆಲಸವನ್ನ ಅನೇಕ ದಾಸರು ಮಾಡಿದ್ದಾರೆ. ಅದು ಬಹಳ ದೊಡ್ಡದಾದಂತಹ ಉಪಕಾರ, ದಾಸರು ಮಾಡಿದಂತಹ ಉಪಕಾರ. ಭಕ್ತಿ ಇದ್ರೇನೆ ಭಗವಂತ ಒಲಿತಾನೆ. ಹಾಗಾದ್ರೆ ಅಂತಹ ಅದಕ್ಕೆ ಒಂದು ಕಡೆಗೆ ಒಂದು ಮಾತನ್ನ ಹೇಳ್ತಾರೆ, ಯಾರ್ಯಾರಲ್ಲಿ ಏನು ಸಂಪತ್ತಿತ್ತು, ಗಜೇಂದ್ರನಲ್ಲಿ ಏನಾದರೂ ವಿದ್ಯೆ ಇತ್ತ, ವ್ಯಾಧನಲ್ಲಿ ಏನಾದರೂ ಐಶ್ವರ್ಯ ಇತ್ತ, ಅಥವಾ ವ್ಯಾಧನಲ್ಲಿ ಏನಾದರೂ ಉತ್ತಮವಾದಂತಹ ಗುಣಗಳಿತ್ತ. ಮಹಾಭಾರತದಲ್ಲಿ ವ್ಯಾಧನ ಕಥೆಯನ್ನು ನಾವು ಕೇಳ್ತೇವೆ. ವ್ಯಾಧ ಅಂದ್ರೆ ಒಬ್ಬ ಮಾಂಸ ಕತ್ತರಿಸುವಂತಹ ವ್ಯಕ್ತಿ, ಆ ವ್ಯಾಧನಿಗೆ ದೇವರು ಒಲಿದಾರ. ಏನೆಲ್ಲ ಶ್ರಮ ಪಟ್ಟು ಗಂಟೆಗಟ್ಟಲೆ ಪೂಜೆ ಮಾಡಿ ಏನ್ ಮಾಡಿದ್ರು ಒಲಿದೇ ಇದ್ದ ದೇವರು ಒಬ್ಬ ವ್ಯಾಧನಿಗೆ ಒಲಿದು ಬಿಟ್ಟನಲ್ಲ. ಶ್ಲೋಕವನ್ನ ಹೇಳ್ತಾರೆ, ಹೇಗೆ ವ್ಯಾಧನಿಗೆ ಒಲಿದ ದೇವರು? ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯ ಕಾಜಾತಿರ್ವಿದುರಸ್ಯ ಯಾದವ ಪತೆ ರುದ್ರಸ್ಯ ಕಿಂಪೌರುಷಂ ಕುಬ್ಜಾಯಾಕ್ರಮಣೀಯ ರೂಪಮಧಿಕಂ ಕಿಂತತ್ ಸುಧಾಮ್ನೋಧನಂ ಭಕ್ತ್ಯಾ ತುಷ್ಯತಿ ಕೇಶವಃ ನತು ಧನೈಃ ಭಕ್ತಪ್ರಿಯ ಶ್ರೀಪತಿಃ. ದೇವರು ಕೇವಲ ಭಕ್ತ್ಯಾ ತುಷ್ಯತಿ, ಭಕ್ತಿಯಿಂದ ಮಾತ್ರ ಸಂತೋಷ ಪಡ್ತಾನೆ. ವ್ಯಾಧನಿಗೆ ಯಾವ ವಿಧವಾದಂತಹ ಆಚರಣೆ ಇಲ್ಲ. ಬಹಳ ಅದ್ಭುತವಾದಂತಹ ಕಥೆ ಅದು. ಮಹಾಭಾರತದಲ್ಲಿ ನಾವು ಕೇಳ್ತೇವೆ ವನಪರ್ವದಲ್ಲಿ
ಒಬ್ಬ ಭಕ್ತಿ ಕೇವಲ ಭಕ್ತಿ ಒಂದೇ ನಮಗೆ ದೇವರನ್ನು ಹೊಂದುವುದಕ್ಕೆ ಅದು ದಾರಿಯಲ್ಲ ಧರ್ಮದಿಂದ ಕೂಡಿದ ಭಕ್ತಿ ಇದು ದೇವರನ್ನು ಹೊಂದಲಿಕ್ಕೆ ಸಾಧ್ಯ ಬಹಳ ಕಡೆಗೆ ನಾವಿವತ್ತು ನೋಡ್ತೇವೆ ಇವತ್ತು ಸಮಾಜದಲ್ಲಿ ಕೆಲವರು ಕೆಲವದನ್ನ ಅಂಧಶ್ರದ್ಧೆ ಅಂತ ಇದ್ದಾರೆ ಆದರೆ ಪಾಪ ಅವರ ಶ್ರದ್ಧೆಯಲ್ಲಿ ಅಂಧತೆ ಜಾಸ್ತಿ ಇದೆ ಭಕ್ತಿ ಮಾಡೋದೇ ಅಂಧಶ್ರದ್ಧೆ ಅಂತ ಕೆಲವರ ವಾದ ಇದೆ ನಿಮಗೆಲ್ಲ ಗೊತ್ತಿದೆ ಕೆಲವು ತಿಂಗಳುಗಳ ಹಿಂದೆ ಒಂದು ದೊಡ್ಡದಾದಂತಹ ಚರ್ಚೆ ಆಯಿತು ಒಬ್ಬ ದೊಡ್ಡ ಸಾಹಿತಿ ನಾನು ಪ್ರತಿಮೆಗಳ ಮೇಲೆ ಉಚ್ಚೆ ಹೋಯ್ತೀನಿ ನನಗೇನಾಗಿಲ್ಲ ಅಂತ ಒಂದು ಪುಸ್ತಕದಲ್ಲಿ ಬರ್ಕೊಳ್ತಾನೆ ದುರ್ದೈವ ಮುಂದೆ ಕೆಲವೇ ದಿನಗಳಲ್ಲಿ ಅವನಿಗೆ ಕಿಡ್ನಿ ಫೇಲ್ ಆಯಿತು ಅದೇ ಪ್ರಾಬ್ಲಮ್ ಇಂದ ಅವನು ಸತ್ತ ಅದನ್ನ ನಾವು ನೋಡ್ತೇವೆ ಅತ್ಯುತ್ಕಟೈ ಪುಣ್ಯ ಪಾಪೈ ಹೈವ ಫಲಮಶ್ನತೆ ಹೀಗಾಗಿ ಕೇವಲ ಯಾವುದನ್ನೋ ಅಂಧಶ್ರದ್ಧೆ ಅನ್ನುವ ಜನ ಇದ್ದಾರೆ ಅವರೆಲ್ಲ ಅಂಧರು ಅನೇಕ ಹಿರಿಯ ಜ್ಞಾನಿಗಳ ಮತೀಯ ಪಂಥದಲ್ಲಿ ಬೆಳೆದು ಬಂದ ಭಕ್ತಿ ಧರ್ಮಗಳು ನಮ್ಮದು ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ವೈಷ್ಣವ ಪರಂಪರೆ ನಮ್ಮದು ಇಷ್ಟೆಲ್ಲ ಜನರ ಭಕ್ತಿಗೆ ಧರ್ಮ ಇದು ಉರುಗೋಲಾಗಿ ಇರಬೇಕು ಆ ಧರ್ಮದಿಂದ ಕೂಡಿದ ಭಕ್ತಿಯನ್ನು ಮಾಡಬೇಕು ಬಹಳ ಜನ ಭಕ್ತಿಯನ್ನ ಮಾಡ್ತಾರೆ ಧರ್ಮವನ್ನ ಮಾಡೋದಿಲ್ಲ ಧರ್ಮವನ್ನ ಮಾಡದೇ ಭಕ್ತಿಯನ್ನ ಮಾಡಿದ್ರೆ ದೇವರು ಸ್ವೀಕಾರ ಮಾಡೋದಿಲ್ಲ ಧರ್ಮದಿಂದ ಕೂಡಿದ ಭಕ್ತಿಯನ್ನ ಮಾಡಬೇಕು ಧರ್ಮ ಭಕ್ತಿ ಎರಡೂ ಒಂದೇ ಅಲ್ವಾ ಎರಡೂ ಒಂದೇ ಅಲ್ಲ ಧರ್ಮ ಭಕ್ತಿ ಎರಡೂ ಬೇರೆ ಬಹಳ ಜನ ಭಕ್ತಿ ಮಾಡ್ತಾರೆ ದೇವರಲ್ಲಿ ತುಂಬಾ ಭಕ್ತಿ ಮಾಡ್ತಾರೆ ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಛಲ ಕೊಡದ ಮೇಲೆ ದೇವರ ಪೂಜೆ ಮಾಡಬೇಕು ಅಂತ ಧರ್ಮ ಮಾಡ್ತಾರೆ ಆದ್ರೆ ಛಾ ಧರ್ಮ ಮಾಡ್ತಾರೆ ಹೀಗಾಗಿ ಭಕ್ತಿ ಬೇರೆ ಧರ್ಮ ಬೇರೆ ಅದರಲ್ಲಿಯೂ ಸ್ವವಿಹಿತವಾದ ಧರ್ಮವನ್ನ ಮನುಷ್ಯ ಮಾಡಬೇಕು ಸ್ವವಿಹಿತವಾದ ಧರ್ಮದಿಂದ ಭಕ್ತಿಯನ್ನ ಮಾಡಿದಾಗ ಮಾತ್ರ ದೇವರು ಒಲಿತಾರೆ ಅದಕ್ಕೆ ಮೊದಲನೇ ಮಾತು ಏನ್ ಹೇಳಿದ್ರು ಅಂದ್ರೆ ವ್ಯಾಧಸ್ಯಾಚರಣ ಅವನು ಸ್ವವಿಹಿತವಾದ ಧರ್ಮವನ್ನ ಮಾಡಿದ ಏನು ಸ್ವವಿಹಿತವಾದ ಧರ್ಮ ಅಂದ್ರೆ ವ್ಯಾಧ ಅಂದ್ರೆ ಮಾಂಸವನ್ನ ಕತ್ತರಿಸಿ ಮಾರುವ ವ್ಯಕ್ತಿ ಅವನು ತನಗೆ ವಿಹಿತವಾದ ಧರ್ಮವನ್ನ ಮಾಡಿದ್ದಕ್ಕೆ ದೇವರು ಅವನಿಗೆ ಕೊಟ್ಟ ವರ ಎಂತಹದ್ದು ಗೊತ್ತಾ ಒಬ್ಬ ಬ್ರಾಹ್ಮಣ ಕೌಶಿಕ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಋಷಿ ವ್ಯಾಧರ ಹತ್ತಿರ ಬರಬೇಕಾಯ್ತು ಯಾವುದಕ್ಕಾಗಿ ಬಂದ ಅಂದ್ರೆ ಧರ್ಮದ ಬಗ್ಗೆ ತಿಳಿಯಲಿಕ್ಕೆ ವ್ಯಾಧರ ಹತ್ತಿರ ಬಂದ ಇದು ಹೇಗಿದೆ ಗೊತ್ತಾ ಪ್ರಾಣಾಯಾಮಗಳನ್ನೆಲ್ಲ ನಮ್ಮ ಶಾಸ್ತ್ರಗಳು ಬಹಳ ವರ್ಷಗಳ ಹಿಂದೆ ಹೇಳಿತ್ತು ಇದರಿಂದ ಆರೋಗ್ಯ ಇದೆ ಅಂತ ನಮಗೆ ವಿಶ್ವಾಸ ಬರಲಿಲ್ಲ ಇವತ್ತು ಬೇರೆ ದೇಶದವರು ಅದನ್ನ ತಾವು ಕಲಿತು ಮಾಡಿ ತಾವೇ ಒಂದು ಕೋರ್ಸ್ ಅನ್ನ ನಮ್ಮ ದೇಶದಲ್ಲಿ ಶುರು ಮಾಡಿದ್ರು ನಾವೆಲ್ಲ ಅಲ್ಲಿ ಹೋಗಿ ಮೂಗು ಹಿಡ್ಕೊಂಡು ಕೊಡ್ತೀವಿ ಹಾಗಿದೆ ಧರ್ಮ ಒಂದರ್ಥದಲ್ಲಿ ಅದು ಬ್ರಾಹ್ಮಣನಿಗೆ ಒಂದು ತವರು ಸ್ವತ್ತದು ಆದ್ರೆ ಇಂತಹ ಕೌಶಿಕ ಒಬ್ಬ ವ್ಯಾಧನ ಹತ್ರ ಧರ್ಮ ಕಲಿಯುವ ಪ್ರಸಂಗ ಬಂತು ಆತ ತಪಸ್ಸನ್ನ ಮಾಡ್ತಾ ಕೂತಿದ್ದ ಮೇಲಿಂದ ಒಂದು ಹಕ್ಕಿ ಹೆಕ್ಕೆಯನ್ನ ಹಾಕ್ತು ಮೇಲೆತ್ತಿ ನೋಡಿದ ಕಣ್ಣೆತ್ತಿ ಹಕ್ಕಿ ಸುಟ್ಟೋಯ್ತು ಪಾಪ ಹಕ್ಕಿಗೇನು ಗೊತ್ತು ಇಲ್ಲಿ ಮಾಡ್ಬೇಕು ಇಲ್ಲಿ ಮಾಡಬಾರ್ದು ಮನುಷ್ಯರಿಗೆ ಗೊತ್ತಿರೋದಿಲ್ಲ ಅಲ್ಲೆಲ್ಲ ಹೊಗಳ್ತಾರೆ ಹಕ್ಕಿಗೇನು ಗೊತ್ತಾಗ ಹೀಗಾಗಿ ಮೇಲೆ ನೋಡಿದ ಹಕ್ಕಿ ಸುಡ್ತು ಬೇಜಾರು ಆಯ್ತು ಸಂತೋಷನೂ ಆಯ್ತು ನನ್ನ ತಪಸ್ಸು ಫಲಿಸಿತು ಅನ್ನೋ ಸಂತೋಷ ಅನ್ಯಾಯವಾಗಿ ಹಕ್ಕಿ ಸತ್ತೋಯ್ತಲ್ಲ ಅಂತ ದುಃಖ ಸರಿ ಎದ್ದು ಬಿಟ್ಟ ಅಲ್ಲಿಂದ ಆಯ್ತು ಇನ್ನು ಫಲ ಸಿಕ್ಮೇಲೆ ಕೆಲಸ ಮಾಡೋರೆ ಅಲ್ಲ ನಾ ಎದ್ದು ಬಿಟ್ಟ ಭಿಕ್ಷೆ ಬೇಡಲಿಕ್ಕೆ ಅಂತ ಬಂದ ಒಬ್ಬ ಪತಿವ್ರತ ಸ್ತ್ರೀಯ ಮನೆಯ ಮುಂದೆ ಬಂದು ಭಿಕ್ಷೆ ಕೇಳಿದ ಎರಡು ನಿಮಿಷ ಬರ್ತೀನಿ ಅಂದ್ರೆ ಅವಳು ಭಿಕ್ಷೆ ಕೇಳುವಾಗ ಒಂದು ಧರ್ಮ ಇದೆ ಏನು ಅಂದ್ರೆ ಗೋದೋಹನ ಸಮಯ ಮಾತ್ರ ಒಂದು ಮನೆ ಮುಂದೆ ನಿಲ್ಬೇಕು ಅವ್ರು ಹಾಕಿದ್ರೆ ಹಾಕಿಸ್ಕೋಬೇಕು ಇಲ್ಲ ಅಂತ ಮುಂದೆ ಹೋಗು ಆಕಳ ಹಾಲನ್ನ ಕರೀಲಿಕ್ಕೆ ಎಷ್ಟು ಸಮಯ ಬೇಕು ಅಷ್ಟು ಸಮಯ ಮಾತ್ರ ನಿಲ್ಬೇಕು ಅದಕ್ಕಿಂತ ಹೆಚ್ಚು ನಿಂತ ಇವನು ಅವಳು ಬರ್ಲಿಲ್ಲ ಯಾಕೆ ನಿಂತ ಅಂದ್ರೆ ಅಲ್ಲಿ ಹಕ್ಕಿ ಸುಟ್ಟಿದ್ದ ಟ್ರಯಲ್ ಇಲ್ಲೊಂದ್ಸಲ ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡೋಣ ಅಂತ ಇವಳನ್ನ ಸುಟ್ಟು ಬಿಡೋಣ ಅಂತ ಅವಳು ಇನ್ನೇನು ತಗೊಂಡು ಬರಬೇಕು ಪದಾರ್ಥಗಳನ್ನ ಅವಳ ಗಂಡ ಬಂದ ಅವಳು ಮತ್ತೆ ಒಳಗು ಯಾಕೆಂದ್ರೆ ಪ್ರತಿವ್ರತ ಸ್ತ್ರೀಗೆ ಗಂಡನೇ ಪರಮ ಧರ್ಮ ಪರಮ ದೈವ ಹಸಿದು ಬಂದು ಗಂಡಲಿಗೆ ಊಟಕ್ಕೆ ಹಾಕಿದ್ದು ಬ್ರಾಹ್ಮಣ ಹಾಗೆ ನಿಂತ ಹೊರಗೆ ಇನ್ನೂ ಕೋಪ ಹೆಚ್ಚಾಯ್ತು ಎಲ್ಲ ಆದ್ಮೇಲೆ ಹೊರಗೆ ಬರ್ತಾಳೆ ಹೊರಗೆ ಬಂದ ತಕ್ಷಣ ಇವನ ಕಣ್ಣು ಕೆಂಪಾಗಿತ್ತು ಇವನಂತ ಬ್ರಾಹ್ಮಣನ ಗರಿಯ ಸಹ ನಿನಗೆ ಬ್ರಾಹ್ಮಣರು ಅಂದ್ರೆ ದೊಡ್ಡವರಲ್ವಾ ನಿನ್ನ ಗಂಡನೇ ನಿನಗೆ ದೊಡ್ಡವನ ಗೃಹಸ್ಥ ಧರ್ಮೇ ವರ್ತೇರನ್
ನೀನು ಗೃಹಸ್ಥ ಧರ್ಮದಲ್ಲಿ ಇದ್ದು ಬ್ರಾಹ್ಮಣನ ಅವಮಾನ ಬ್ರಾಹ್ಮಣನ ಅವಮಾನ ಮಾಡ್ತಾ ಇದ್ದಿ ಅಂದ್ರೆ ಈ ವೇದವ್ಯಾಸ ದೇವರ ಈ ಮಾತಿನಲ್ಲಿ ಎಷ್ಟು ಅರ್ಥ ಇದೆ ಅಂದ್ರೆ ಗೃಹಸ್ಥನಾದವನು ಯಾವ ಬ್ರಾಹ್ಮಣನನ್ನು ಅವಮಾನ ಮಾಡಬಾರ್ದು ಗೃಹಸ್ಥ ಧರ್ಮ ಹೇಗೆ ಅಂದ್ರೆ ಇದೊಂದು ಸರ್ಕಲ್ ಇದ್ದಾಗೆ ಎಲ್ಲಾನು ಬಂದು ಕೊನೆಗೆ ಗೃಹಸ್ಥ ಧರ್ಮದಲ್ಲಿ ಆಶ್ರಯವನ್ನು ಪಡೆಯದು ಬ್ರಹ್ಮಚರ್ಯ ವಾನಪ್ರಸ್ಥವು ಗೃಹಸ್ಥದ ಒಂದು ಅಂಗವೇ ಸನ್ಯಾಸ ಇದೆಲ್ಲ ನಡೀತಾ ಇರೋದೇ ಗೃಹಸ್ಥನಿಂದ ಗೃಹಸ್ಥನೇ ಬ್ರಹ್ಮಚಾರಿಯನ್ನ ರಕ್ಷಣೆ ಮಾಡಬೇಕು ಗೃಹಸ್ಥನೇ ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ಮಾಡಬೇಕು ಇದೆಲ್ಲವೂ ಗೃಹಸ್ಥನ ಕರ್ತವ್ಯ ಅಂತಹ ನೀನು ಬ್ರಾಹ್ಮಣರನ್ನು ಅವಮಾನ ಮಾಡ್ತಾ ಇದ್ದಿ ಅವಳಂತಾಳೆ ನೀನು ಬ್ರಾಹ್ಮಣನ ಅಂತ ಎಷ್ಟು ಚೆನ್ನಾಗಿದೆ ನೀನು ಬ್ರಾಹ್ಮಣನ ಯಾಕೆ ಹೇಗೆ ಕಾಣಿಸ್ತಾ ಇದೆ ನಿನಗೆ ಅಂತ ಈಗ ತಾನೇ ತಪಸ್ಸು ಮಾಡಿ ಅಂತ ಬಂದೇನಿ ನನ್ನನ್ನ ಬ್ರಾಹ್ಮಣ ಹೌದಲ್ಲೋ ಅಂತ ಕೇಳ್ತೀಯ ಅಂದ್ರೆ ಅವಳಂತಾಳೆ ನೀನು ಬ್ರಾಹ್ಮಣನೇ ಅಲ್ಲ ಯಾಕೆ ಅಂದ್ರೆ ಯಾ ಕಾಮಕ್ರೋಧ ಯಾರು ಕಾಮಕ್ರೋಧಗಳನ್ನ ಬಿಡ್ತಾರೆ ಅವನು ಮಾತ್ರ ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯ ನಿಜವಾಗಿಯೂ ದಾಸರು ತಮ್ಮ ಜೀವನದಲ್ಲಿ ಅದನ್ನ ಬಿಟ್ಟದ್ದು ಮೊದಲು ಬಿಟ್ಟದ್ದೇ ಅದು ಕಾಮಕ್ರೋಧಗಳನ್ನು ಬಿಡದೆ ಇದ್ರೆ ಬ್ರಾಹ್ಮಣರೇ ಅಲ್ಲ ನಮಗೂ ಬಹಳ ಸಮಯ ಇದೆ ಅಂತ ನಾವು ಅನ್ಕೋತೀವಿ ಯಾರಾದ್ರೂ ಪಕ್ಕಕ್ಕೆ ತೊಟ್ಟು ಟೈಮ್ ಕೇಳ್ತಾರೆ ನೀವು ಒಂದ್ಸಾರಿ ಹೇಳ್ತೀರಿ ಎರಡ್ ಸಾರಿ ಮೂರ್ ಸಾರಿ ನಾಲ್ಕನೇ ಸಾರಿ ಹೊಡಿಯೋಡ್ಸಿಟ್ಬಾರ್ದು ಸಹನೆ ಇಲ್ಲ ನಮ್ಮಲ್ಲಿ ಹೀಗಾಗಿ ಯಾರು ಕಾಮಕ್ರೋಧಗಳನ್ನ ಬಿಡ್ತಾರೋ ಅವರು ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯ ಇವನಿಗೆ ಅರ್ಥ ಆಯ್ತು ಅವಳಂತಾಳ ಅವನು ಮಾತಂತ ನಾಹಂಬದ ಕವಿಪುರರ್ಷೆ ನಾನೇನ್ ಅನ್ಕೊಂಡಿ ನೀನು ಆ ಹಕ್ಕಿಯನ್ನ ಸುಟ್ಟಿಯಲ್ಲ ಹಾಗೆ ಹಕ್ಕಿ ಅನ್ಕೊಂಡಿಯ ನನ್ನನ್ನ ನನ್ನ ನೀನ್ ಸುಡ್ಲಿಕ್ಕೆ ಆಗೋದಿಲ್ಲ ಅಂತಾಳು ಏನ್ ಆಶ್ಚರ್ಯ ಫೇಸ್ಬುಕ್ ಇಲ್ಲ ವಾಟ್ಸಪ್ ಇಲ್ಲ ಏನು ಇಲ್ಲ ಎಲ್ಲೋ ಕಾಡಿನಲ್ಲಿ ಸುಟ್ಟ ಹಕ್ಕಿಯ ಕಥೆ ಇವಳಿಗೆ ಹೇಗ್ ಗೊತ್ತಾಯ್ತು ಇವಳು ಯಾರು ಏನ್ ಬ್ರಹ್ಮಜ್ಞಾನಿನ ಮನೇಲಿ ಅಡಿಗೆ ಮಾಡ್ಕೊಂಡು ಗಂಡನ ಸೇವೆ ಮಾಡುವವಳು ಇವಳಿಗೆ ನಾನು ಎಲ್ಲೋ ಸುಟ್ಟ ಹಕ್ಕಿಯ ಕಥೆ ಹೇಗ್ ಗೊತ್ತಾಯ್ತು ಅಂತ ಆಶ್ಚರ್ಯ ಕೇಳಿಬಿಟ್ಟ ಏನ್ ತಪಸ್ಸನ್ನ ಮಾಡಿದೆ ನಾನು ಎಲ್ಲೋ ಕೂತು ಸುಟ್ಟ ಹಕ್ಕಿಯ ಕಥೆ ನಿನಗೆ ಹೇಗ್ ಗೊತ್ತಾಯ್ತು ಅವಳು ಒಂದು ಮಾತನ್ನ ಹೇಳ್ತಾಳೆ ನಾನೇ ನೀನ್ ಹಾಗೆ ತಪಸ್ಸನ್ನ ಮಾಡಿಲ್ಲ ಮೂ ಹಿಡಿದು ಕೂತಿಲ್ಲ ನಾನು ಮಾಡಿದ್ದು ಒಂದೇ ನಾನು ಒಂದು ಹೆಣ್ಣು ನನಗೆ ಮದುವೆ ಆಗಿದೆ ಪಾತಿವ್ರತ್ಯವನ್ನ ನಾನು ನಿಷ್ಠೆಯಿಂದ ಪಾಲನೆ ಮಾಡ್ತಾ ಇದ್ದೇನೆ ನನ್ನ ಗಂಡನನ್ನೇ ನಾನು ದೈವ ಅನ್ಕೊಂಡಿದ್ದೆ ಅವಳಲ್ಲಿಯೇ ಅವನಿಗೆ ಗುರುವನ್ನ ಕಂಡ ಅವನು ಅವಳಲ್ಲಿ ಹಾಗಾದ್ರೆ ಇನ್ನೂ ಧರ್ಮದ ಬಗ್ಗೆ ನನಗೆ ಉಪದೇಶ ಮಾಡು ನಾನು ಮಾಡಲ್ಲ ವ್ಯಾಧ ಮಾಡ್ತಾನೆ ಹೋಗು ಆಗ ವ್ಯಾಧನ ಹತ್ರ ಬರ್ತಾನೆ ಏನು ವ್ಯಾಧ ವ್ಯಾಧನ ಹತ್ರ ಇವನು ಬಂದ್ರೆ ಮಾಂಸವನ್ನ ಕತ್ತರಿಸ್ತಾ ಗೊತ್ತಿರ್ತಾನೆ ಇವನು ಬಂದ ತಕ್ಷಣ ವ್ಯಾಧ ನಮಸ್ಕಾರ ಮಾಡಿದ ಬರಬೇಕು ಪೋಷಕರು ಏನ್ ಬಹಳ ಪರಿಚಯ ಇಲ್ಲ ಹಿಂದೆಂದು ನೋಡಿಲ್ಲ ಪತಿವ್ರತ ಸ್ತ್ರೀ ಕಳಿಸಿದಾಳ ನಿಮ್ಮನ್ನ ಬರ್ರಿ ಕೂತ್ಕೊಳ್ರಿ ವ್ಯಾಪಾರ ಮುಗಿಸಿ ಬರ್ತೀನಿ ಎರಡನೇ ಆಶ್ಚರ್ಯ ನೀ ಶಾಕ್ ಆಯ್ತು ಅಂತ ವ್ಯಾಪಾರವನ್ನ ಮುಗಿಸಿ ಬರ್ತಾನೆ ಬಂದ ಮೇಲೆ ಯಾರು ತನ್ನ ಮನೆಗೆ ಕರ್ಕೊಂಡು ಹೋಗಿ ಹೇಳ್ತಾನೆ ನೋಡು ಕೌಶಿಕ ನೀವು ಭಕ್ತಿಯನ್ನು ಮಾಡ್ತಾ ಇದ್ದಿ ತಪಸ್ಸನ್ನ ಮಾಡಿರಿ ದೇವರನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡಿರಿ ಆದ್ರೆ ನೀನು ಧರ್ಮವನ್ನ ಮಾಡಿ ಯಾವುದು ನಿನ್ನ ಧರ್ಮ ತಂದೆ ತಾಯಿಗಳ ಪಾಲನೆ ಮಾಡುವುದು ಮಕ್ಕಳ ಮೊದಲ ಧರ್ಮ ಕಣ್ಣು ಕಾಣದೇ ಇರುವ ನಿಮ್ಮ ಅಪ್ಪ ಅಮ್ಮನನ್ನ ಬಿಟ್ಟು ದೇವರನ್ನ ಕಾಣಲಿಕ್ಕೆ ಹೊರಟಿ ಕಾಣವ ದೇವರನ್ನ ಬಿಟ್ಟು ಕಾಣದ ದೇವರನ್ನ ನೋಡುವ ಪ್ರಯತ್ನ ಮಾಡಿದ್ವಿ ಹಾಗಾಗಿ ನಿನ್ನ ಧರ್ಮ ಇದಲ್ಲ ತಂದೆ ತಾಯಿಗಳ ಸೇವೆಯನ್ನ ಮಾಡಿಯೂ ಧರ್ಮವನ್ನು ಮಾಡಿ ತೋರಿಸ್ತಾನ ತನ್ನ ಮನೆಯಲ್ಲಿ ವೃದ್ಧ ತಂದೆ ತಾಯಿಗಳು ಇವರು ನಮ್ಮಪ್ಪ ನಮಸ್ಕಾರ ಮಾಡ್ತಾನು ಆ ತಂದೆ ಅಂತಾನೆ ಪ್ರಾಯ ಸ್ವರ್ಗದಲ್ಲಿಯೂ ಇಂದ್ರಾದಿ ದೇವತೆಗಳು ಇಷ್ಟು ಸುಖವಾಗಿ ನನ್ನನ್ನು ನೋಡ್ತಾರ ಇದ್ದೋ ನನ್ನ ಮಗ ನನ್ನನ್ನು ಅಷ್ಟು ಸುಖವಾಗಿ ನೋಡ್ಕೋತಾ ಇದ್ದಾನೆ ಅಂತ ವೃದ್ಧ ತಂದೆ ಹೇಳ್ತಾನೆ ಪಂಚಾಮೃತ
ಊಟ ಯಾಕೆಂದ್ರೆ ಬುದ್ಧಿ ಮತ್ತು ಮೆರಳು ಎರಡೇ ಕೆಲಸ ಮಾಡು ಆದ್ದರಿಂದ ಬುದ್ಧಿಗೆ ಆಹಾರವನ್ನ ಮಾತಿನಲ್ಲಿ ಏನಾದರೂ ದೋಷಗಳಿದ್ರೆ ಅದನ್ನ ಮನ್ನಿಸಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ನಾನು ಭಕ್ತದ ಸಜ್ಜನಾನ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಗಳಸೋ ಶ್ರೀಪತಿ ಮಾರದೋ ನಮಃ ಅಶೇಷವಾಗ್ಜಾಡ್ಯಮಲಾಕರ ನಮಃ ನಮಃ ಸ್ಪಷ್ಟ ಸ್ವಾಪ್ರದಾಯಿನಿ ನಮೇಹ ಜುಹ್ವಾಗ್ರ ಸುರಂಗನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀ ಧರ್ಮ ವಿಜ್ಞಾನ ವೈರಾಗ್ಯ ಪರಮೇಶ್ವರಿ ಶಾಲಿನಃ ಆನಂದ ತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಚಿತ್ರೈಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಗ್ ನಮಃ ಶ್ರೀ ಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ ಅಜ್ಞಾನತಿವಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರು ಭಜೇ ಶ್ರೀ ಗುರುಭ್ಯೋ ನಮಃ ಪರಮ ಪವಿತ್ರವಾದ ಆರಾಧನೆಯ ಈ ಸಂದರ್ಭದಲ್ಲಿ ಗುರುಗಳ ಸನ್ನಿಧಾನ ವಿಶೇಷವಾಗಿ ನಿತ್ಯದಲ್ಲಿಯೂ ಅನುಗ್ರಹವನ್ನು ಮಾಡುವುದಕ್ಕಾಗಿ ಮಹಾನುಭಾವರು ಸಿದ್ಧರಾಗಿರುತ್ತಾರೆ. ಆದರೆ ಈ ಆರಾಧನೆಯ ಸಂದರ್ಭದಲ್ಲಿ ಅನುಗ್ರಹೋನ್ಮುಖರಾಗಿ ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿಯೇ ಸನ್ನಿಧಾನವಿರುತ್ತದೆ. ಆದ್ದರಿಂದಲೇ ಆರಾಧನೆ ನಾವು ಮಾಡುತ್ತೇವೆ. ಆರಾಧನೆ ಅಂದರೆ ಏನರ್ಥ? ಆ ಚೆನ್ನಾಗಿ ರಾಧ ಅಂದರೆ ನಮಗೆ ಅನುಗ್ರಹ ಮಾಡಲು ಸಂಸಿದ್ಧರಾಗಿ ಇರ್ತಾರೆ. ಸಂಸ್ಕೃತದಲ್ಲಿ ರಾಧ ಅನ್ನುವ ಧಾತುವಿನಿಂದ ರಾಧನ ಅನ್ನುವ ಶಬ್ದ ಬಂದಿದೆ. ರಾಧ ಸಂಸಿದ್ಧೌ, ರಾಧ ಸಾಧ ಸಂಸಿದ್ಧೌ ಎಂಬುದಾಗಿ ಸಂಸ್ಕೃತದಲ್ಲಿ ಧಾತುಪಾಠವನ್ನು ಹೇಳುವಾಗ ಸಿದ್ಧರಾಗಿ ಇರ್ತಾರೆ. ನಮ್ಮನ್ನು ಅನುಗ್ರಹ ಮಾಡುವುದಕ್ಕಾಗಿಯೇ ಅವರು ಈ ಸಂದರ್ಭದಲ್ಲಿ ಇರ್ತಾರೆ. ಆದ್ದರಿಂದಾಗಿ ಅವರ ಸ್ಮರಣೆಯನ್ನು ಮಾಡುವುದು ನಮ್ಮ ಕರ್ತವ್ಯ. ವಿಜಯದಾಸರ ಮಹಿಮೆಯನ್ನು ತಿಳಿಯುವ ಈ ಒಂದು ಸಂದರ್ಭದಲ್ಲಿ ನಾನೊಂದೆರಡು ಮಾತನ್ನು ಹೇಳಿ ಆಮೇಲೆ ದಾಸರ ಮಹಿಮೆಯನ್ನು ತಿಳಿಯೋಣ. ಮಹಾಭಾರತ, ರಾಮಾಯಣ, ಭಾಗವತ, ಹರಿವಂಶ ಈ ಪುರಾಣಗಳನ್ನು ನಾವು ಅನೇಕ ಬಾರಿ ಅನೇಕರಿಂದ ಕೇಳ್ತಾ ಇದ್ದೇವೆ. ಅಲ್ಲಿ ಬರುವ ಅನೇಕ ಪ್ರಶ್ನೆಗಳಿಗೆ ನಮಗೆ ಅವುಗಳು ಉತ್ತರ ರೂಪವಾಗಿಯೇ ಇವೆ. ಆದರೆ ಒಂದು ಸಮಸ್ಯೆಯನ್ನು ನಾವು ನೋಡಿ ಅದರ ಪರಿಷ್ಕಾರವನ್ನು ನಮಗೆ ಯಾವ ರೀತಿಯಾಗಿ ಮಾಡಬೇಕು ಅನ್ನುವುದನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಪುರಾಣಗಳನ್ನು ಕೇಳುವಾಗ, ಭಾಗವತ, ರಾಮಾಯಣ, ಮಹಾಭಾರತವನ್ನು ಕೇಳುವಾಗ ಋಷಿಗಳು, ಮುನಿಗಳು, ಮಾನವರು, ದಾನವರು, ಅಸುರರು, ಮಹಾಮಹಾ ದೈತ್ಯರು ಇವರೆಲ್ಲರೂ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿದಾಗ ಅವರು ವರಗಳನ್ನು ಪಡೀತಾರೆ. ದೊಡ್ಡ ದೊಡ್ಡ ಅಸುರರು ತಪಸ್ಸನ್ನು ಮಾಡ್ತಾರೆ. ರಾವಣ, ಕುಂಭಕರ್ಣ, ಇಂದ್ರಜಿತ್ತು, ದುರ್ಯೋಧನ, ಇನ್ನು ಹಿಂದೆ ಹೋದರೆ ಇನ್ನೂ ಅನೇಕ ಜನ ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲಿರುವ ಅಸುರರು ತಪಸ್ಸನ್ನು ಮಾಡಿ
ಅವರು ವರವನ್ನು ಪಡೆದಿದ್ದಾರೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ನಾನು ಅವಧ್ಯನಾಗಬೇಕು ಅಂತ ತಪಸ್ಸನ್ನು ಮಾಡ್ತಾರೆ, ನನಗೆ ಸಾವು ಬರಬಾರದು ಅಂತ ತಪಸ್ಸನ್ನು ಮಾಡ್ತಾರೆ. ಒಂದಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರಾರು ವರ್ಷಗಳವರೆಗೆ ಅನ್ನ ಆಹಾರವನ್ನು ಬಿಟ್ಟು ಶ್ವಾಸೋಚ್ಛ್ವಾಸದ ಮೇಲೇ ನಿಂತು ಕೇವಲ ಎಲುಬಿನ ಹಂದರ ಮಾತ್ರ, ಸ್ಕೆಲೆಟನ್ ಮಾತ್ರ ಇರ್ತದೆ ಅಲ್ಲಿಯವರೆಗೆ ತಪಸ್ಸನ್ನು ಮಾಡಿ ಅವರು ವರವನ್ನು ಪಡೀತಾರೆ. ಏನು ಅಂದರೆ ನಾವು ಸಾಯಬಾರದು. ಭಾಗವತದಲ್ಲಿ ಹಿರಣ್ಯ ಕಶಿಪು ಆ ತರಹ ತಪಸ್ಸನ್ನು ಮಾಡಿದ, ನಾನು ಅವಧ್ಯನಾಗಬೇಕು ಅಂತ ತಪಸ್ಸನ್ನು ಮಾಡಿದ. ರಾಮಾಯಣದ ಕಾಲದಲ್ಲಿ ಅಂತೂ ಅನೇಕ ಜನ ತಪಸ್ಸನ್ನು ಮಾಡಿದ್ದಾರೆ, ನಾನು ಅವಧ್ಯನಾಗಬೇಕು, ನನಗೆ ಮರಣ ಬರಬಾರದು. ಯಾರನ್ನು ಕುರಿತು ತಪಸ್ಸು ಮಾಡಿದರು? ಬ್ರಹ್ಮದೇವರನ್ನು, ಶಿವ ರುದ್ರದೇವರನ್ನು, ಪಾರ್ವತಿಯನ್ನು, ಗಣಪತಿಯನ್ನು, ಸ್ಕಂದನನ್ನು, ಎಲ್ಲ ದೇವತೆಗಳನ್ನು ಕುರಿತಾಗಿ ತಪಸ್ಸನ್ನು ಮಾಡಿದ್ದಾರೆ. ದೊಡ್ಡದಾಗಿರುವ ಲಿಸ್ಟ್ ನಾವು ನೋಡ್ತಾ ಇದ್ರೆ ನಮಗೆ ಒಂದೊಂದು ಗೊತ್ತಾಗುತ್ತೆ. ಎಲ್ಲರೂ ತಪಸ್ಸನ್ನು ಮಾಡಿದಾಗ ತಪಸ್ಸಿನಿಂದ ಸಂತುಷ್ಟರಾದ ಆ ದೇವತೆಗಳು ವರವನ್ನು ಕೊಟ್ಟು ಬಿಡ್ತಾರೆ, ಬಿಲ್ ಪಾಸ್ ಮಾಡಿಬಿಡ್ತಾರೆ, ನೀವು ಅವಧ್ಯರಾಗ್ರಿ ಅಂತ ಬಿಲ್ಲೇನು ಪಾಸ್ ಆಯ್ತು. ಆದರೆ ಯಾವ ವ್ಯಕ್ತಿಯೂ ಕೂಡ ಅವಧ್ಯನಾಗಿ ಉಳಿದಿಲ್ಲ. ಎಷ್ಟು ಜನ ವರವನ್ನು ಪಡೆದಿದ್ದಾರೆ, ಎಲ್ಲರೂ ಒಂದರ್ಥದಲ್ಲಿ ಫೂಲ್ಸ್, ಮೂರ್ಖರು. ತಮ್ಮ ಹಿಂದಿನ ವ್ಯಕ್ತಿಗಳು ಅವಧ್ಯತ್ವ ವರವನ್ನು ಪಡೆದಿದ್ದಾರೆ, ಆದರೂ ಅವರ ವಧ ಆಗಿದೆ, ಅವರಿಗೆ ಮೃತ್ಯು ಬಂದಿದೆ ಅಂತನ್ನೋದು ಗೊತ್ತು. ಇದು ಯಾರಿಗೆ ತಿಳಿದಿಲ್ಲ ಹೇಳಿ? ನಮಗೆ ನಿಮಗೆ ಮಾತ್ರವಲ್ಲ, ಗೀತೆ ಬಂದ ಮೇಲೆ ಮಾತ್ರ ಈ ತತ್ವ ತಿಳಿದವದ್ದಲ್ಲ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಈ ಅಂಶ, ಈ ಮಾತು ಗೀತಾಚಾರ್ಯನಾದ ಕೃಷ್ಣ ಹೇಳಿದ ಮೇಲೆ ಬಂದದ್ದಲ್ಲ. ಯುಗ ಯುಗಾಂತರಗಳಿಂದ ಇದು ನಡೆದು ಬಂದಿದೆ. ಯಾವನು ಬರ್ತಾನೆ ಅವನು ಇಲ್ಲಿಯೇ ಇರುವುದಿಲ್ಲ. ಈ ನಿಯಮವನ್ನು ನಾವೆಲ್ಲರೂ ತಿಳಿದಿದ್ದೇವೆ. ಆ ನಿಯಮವನ್ನೇ ಫಾಲೋ ಮಾಡ್ತಾರೆ ದೇವತೆಗಳು ಕೂಡ. ಎಷ್ಟು ದೇವತೆಗಳು ಭೂಮಿಯಲ್ಲಿ ಅವತಾರವನ್ನು ಮಾಡಿದ್ದಾರೆ, ಯಾವ ದೇವತೆಯೂ ಕೂಡ ಶಾಶ್ವತವಾಗಿ ಭೂಮಿಯ ಮೇಲೆ ಉಳಿದಿಲ್ಲ. ತಾವು ಯಾವ ಕಾರ್ಯಕ್ಕಾಗಿ ಭೂಮಿಯಲ್ಲಿ ಬಂದಿರ್ತಾರೆ ಆ ಕಾರ್ಯವನ್ನು ಮಾಡ್ತಾರೆ, ಆಮೇಲೆ ಭೂಮಿಯನ್ನು ಬಿಟ್ಟು ಹೋಗ್ತಾರೆ. ಸ್ವತಃ ಭಗವಂತ ಅವನು ರಾಮ, ಕೃಷ್ಣ ಮೊದಲಾದ ರೂಪಗಳಿಂದ ಭೂಮಿಯಲ್ಲಿ ಅವತಾರವನ್ನು ಮಾಡಿದ. ಸಾವಿರಾರು ವರ್ಷ ರಾಮಚಂದ್ರ ದೇವರ ರಾಜ್ಯದ ಪರಿಪಾಲನೆಯಾಯಿತು ಅನ್ನುವುದನ್ನು ರಾಮಾಯಣದಲ್ಲಿ ಮತ್ತು ಭಾಗವತದಲ್ಲಿ ನಾವು ಕೇಳ್ತೇವೆ. ಆದರೆ ಭಗವಂತನು ಕೂಡ ತನ್ನ ಅವತಾರ ಕಾರ್ಯವಾದ ಮೇಲೆ ತಾನು ಸಮಾಯಾತ ಸಮಾಯಾತ ಅಂತ ಮೇಲೆ ಹೋದ, ಎಲ್ಲರನ್ನು ಕರೆದುಕೊಂಡು ಹೋದ. ಇಷ್ಟು ಸ್ಪಷ್ಟವಾದ ಸತ್ಯವನ್ನು ಎಲ್ಲರೂ ತಿಳಿದಿರುವಾಗ ಅನೇಕ ಶಕ್ತಿಗಳು, ಅಸುರ ಶಕ್ತಿಗಳು, ಅಸುರರು ನಾವು ಅವಧ್ಯರಾಗಬೇಕು ಅಂತನ್ನುವ ತಪಸ್ಸನ್ನು ಮಾಡ್ತಾರೆ. ಅವರ ಗೋಲ್, ಅವರ ಏಮ್, ಉದ್ದೇಶವೇನು ಅಂದರೆ ನಾವು ಯಾರಿಂದಲೂ ಸಾಯಬಾರದು. ಅದು ಎಷ್ಟು ವಿಚಿತ್ರ! ಇವರು ಮಾಡುವ ತಪಸ್ಸಿಗೆ ಒಲಿದ ದೇವತೆಗಳು ತಥಾಸ್ತು ಅಂತ ವರವನ್ನು ಕೊಟ್ಟು ಬಿಡ್ತಾರೆ. ಇದು ಒಂದೇನು ವಿಚಿತ್ರವಾದ ಹೈ ಡ್ರಾಮಾ ಇದು. ಇವರು ತಪಸ್ಸು ಮಾಡ್ತಾರೆ, ಅವರು ಕೊಟ್ಟೋಗ್ತಾರೆ, ನಾವು ಕೊಟ್ಟು ಹೋಗ್ಬಿಡ್ತೀರಿ, ಮುಂದಿನ ಏನಾಯ್ತು ಆಯ್ತು. ಅವರು ವರವನ್ನು ಕೊಟ್ಟರು. ಯಾವ ಈ ವರಗಳು ಕೂಡ ಈ ಮಾದರಿಯ ವರಗಳು, ಎಲ್ಲ ವರಗಳು ಸುಳ್ಳಾಗಿಲ್ಲ, ಆದರೆ ಯಾವುದು ಅತ್ಯಂತ ಅಸಂಭಾವಿತನೋ, ಇಂಪಾಸಿಬಲ್ಲೋ ಅಂತಹ ವರವನ್ನು ಕೇಳಿದಾಗ ದೇವತೆಗಳು ಕೊಟ್ಟಿರುವ ಆ ವರ ಸುಳ್ಳಾಯಿತು. ನಮಗೆ ಹೌದು ಒಂದರ್ಥ, ನಾವು ಎರಡು ಮೂರು ಮುಖಗಳಿಂದ ಆಲೋಚನೆಯನ್ನು ಮಾಡೋಣ. ಹೌದು, ಇವರು ಕೇಳಿದ್ದೇ ತಪ್ಪು ಕೇಳಿದ್ದಾರೆ, ಆದ್ದರಿಂದಾಗಿ ದೇವತೆಗಳು ಆ ಥರ ವರವನ್ನು ಕೊಟ್ಟರು. ಏನಿದೆ
ಅಸುರರಿಗೆ ಒಂದು ವೇಳೆ ಅವಧ್ಯತ್ವ ವರವನ್ನು ಕೊಟ್ಟು ಸತ್ಯವನ್ನಾಗಿ ಮಾಡಿದ್ರೆ ಇಷ್ಟು ಕಾಲದೊಳಗೇನೆ ಇಂಥ ಕೆಟ್ಟ ಕರ್ಮವನ್ನು ಮಾಡಿರುವ ಅಸುರರು ಕೊನೆಯವರೆಗೂ ಸಾಯದೆ ಇದ್ರೆ ಇನ್ನೆಷ್ಟು ಜಗತ್ತನ್ನು ಹಾಳು ಮಾಡ್ತಾ ಇದ್ರು, ಆದ್ದರಿಂದಾಗಿ ಅವರು ಸತ್ತದ್ದೇ ಒಳ್ಳೆಯದು ಅಂತ ನಾವು ಖುಷಿ ಪಡಬಹುದು. ಆದರೆ ಮತ್ತೆ ಅವರ ತಪಸ್ಸಿನ ಉದ್ದೇಶವೇನು? ವರ ಸುಳ್ಳೆ ಕೊಟ್ಟಿದ್ದಾರೆ, ಹಾಗಾದ್ರೆ ದೇವತೆಗಳು ಸುಳ್ಳು ಮಾತನಾಡ್ತಾರಂತಾಯ್ತಲ್ಲ. ಬ್ರಹ್ಮಾದಿ ದೇವತೆಗಳು ತಪಸ್ಸನ್ನು ಮಾಡಿ ಅವನು ಎಲ್ಲವನ್ನೂ ಪರಿತ್ಯಾಗವನ್ನು ಮಾಡಿ ಅಹರ್ನಿಶ ಅಲ್ಲ ಸಂವತ್ಸರಗಳು ಉರುಳಿ ಹೋಗುವವರೆಗೆ ತಪಸ್ಸನ್ನು ಮಾಡಿದಾಗ ಈ ತರಹ ಸುಳ್ಳು ಮಾತನಾಡಿ ದೇವತೆಗಳು ವರವನ್ನು ಕೊಟ್ಟು ಬಿಟ್ಟರೆ ಆ ದೇವತೆಗಳ ಬಗ್ಗೆ ನಮಗೆ ಭರವಸೆ ನಂಬಿಕೆ ಹೇಗೆ ಬರಲು ಸಾಧ್ಯ? ಇವತ್ತು ಎಷ್ಟು ಪುರಾಣಗಳನ್ನು ನೋಡಿದಾಗ ಎಲ್ಲ ಕಡೆಗೂ ಈ ಮಾದರಿ ಆಗಿದೆ, ಯಾವ ವರವೂ ಕೂಡ ಸತ್ಯವಾಗಿಲ್ಲ. ಅಲ್ರಿ, ದೇವರ ಸಂಕಲ್ಪದಿಂದ ಅವರು ಕೊಡ್ತಾರೆ. ಹಾಗಾದ್ರೆ ದೇವರ ಸಂಕಲ್ಪ ಏನಿದೆ, ನೀ ಬಿಲ್ ಪಾಸ್ ಮಾಡು, ನಾನು ಕ್ಯಾನ್ಸಲ್ ಮಾಡ್ತೀನಿ. ಸ್ಟೇಟ್ ಗೌರ್ಮೆಂಟ್ ಒಂದು ಹೇಳ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಮತ್ತೊಂದು ಮಾಡ್ತದೆ. ನೀವೆಲ್ಲ ವರ ಕೊಡ್ತಾ ಹೋಗ್ರಿ, ನಾನೆಲ್ಲ ಕ್ಯಾನ್ಸಲ್ ಮಾಡ್ತಾ ಹೋಗ್ತೇನೆ. ಹಾಗಾದ್ರೆ ಈ ವರ ಶಾಪಗಳು ತಪಸ್ಸು ಇವುಗಳಿಗೆ ಮೀನಿಂಗ್ ಇಲ್ಲ, ಅರ್ಥವಿಲ್ಲ. ಇದು ಸ್ವಲ್ಪ ನಾವು ಮುಂದೆ ಹೋಗೋಣ. ಹಾಗಾದ್ರೆ ನಾವು ಯಾವುದೋ ಒಂದು ಉದ್ದೇಶದಿಂದ ತಪಸ್ಸನ್ನು ಮಾಡಿದಾಗ ದೇವತೆಗಳು ವರವನ್ನು ಕೊಟ್ಟರು, ಅದು ಸಂರಕ್ಷಣೆ ಕೆಲವು ಕಾಲದವರೆಗೆ ಅಷ್ಟೇ ಅದು ವರ ಕೆಲಸ ಮಾಡ್ತದೆ. ಆ ಕಾಲ ತೀರಿದ ಮೇಲೆ ಆ ವರ ಏನಾಗ್ತದೆ, ನಾಶವಾಗಿರುತ್ತದೆ, ವರ ವರ್ಕೌಟ್ ಆಗುವುದಿಲ್ಲ. ಇದರಿಂದ ದೊಡ್ಡದಾಗಿರ್ತಕ್ಕಂಥ ಒಂದು ನಮಗೆ ಅಧೈರ್ಯ ಬರ್ತದೆ ಜೀವನದಲ್ಲಿ. ಹಾಗಾದರೆ ಇದು ವರಶಾಪಗಳ ಬಗ್ಗೆ ಆಯಿತು. ಇವತ್ತು ನಾವು ಮಾಧ್ವರಾಗಿ ಹುಟ್ಟಿದ್ದೇವೆ, ವೈಷ್ಣವರಾಗಿ ಹುಟ್ಟಿದ್ದೇವೆ, ಶುದ್ಧವಾಗಿರತಕ್ಕಂತಹ ಪರಂಪರೆಯಲ್ಲಿ ಬಂದಿದ್ದೇವೆ. ನಮಗೆ ಶಾಸ್ತ್ರ ಹೇಳ್ತದೆ, ದೇವತೆಗಳು ಹೇಳಿದ್ದಾರೆ, ಋಷಿಗಳು ಹೇಳಿದ್ದಾರೆ, ನೀವು ಸತ್ಕರ್ಮವನ್ನು ಮಾಡ್ರಿ, ವರ್ಣಾಶ್ರಮ ಧರ್ಮಗಳ ಪರಿಪಾಲನೆಯನ್ನು ಮಾಡ್ರಿ, ಶುದ್ಧವಾಗಿರುವ ಜೀವನವನ್ನು ನಡೆಸ್ರಿ, ನಿಮಗೆ ಇದರಿಂದ ಒಳ್ಳೆಯ ಫಲಿತ. ಶಾಸ್ತ್ರಗಳನ್ನು ನಾವು ಓದಿದಾಗ ಅದು ಎಷ್ಟರವರೆಗೆ ಸತ್ಯವಾಗ್ತದೆ, ದೊಡ್ಡದಾಗಿರ್ತಕ್ಕಂಥ ಒಂದು ಇವತ್ತು ನಮಗೆ ತಂದಕ. ವರ್ಣಾಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಂತ ಹೇಳ್ತಾರೆ, ಏಕಾದಶಿಯನ್ನು ಮಾಡಂತ ಹೇಳ್ತಾರೆ, ಚಾತುರ್ಮಾಸ್ಯವನ್ನು ಮಾಡಂತ ಹೇಳ್ತಾರೆ, ವಿಷ್ಣು ಪಂಚಕವನ್ನು ಮಾಡಂತ ಹೇಳ್ತಾರೆ, ಇದು ಒಂದು ತಪಸ್ಸೆ. ಕಾರ್ತಿಕ ಮಾಸದ ಸ್ನಾನವನ್ನು ಮಾಡಂತ ಹೇಳ್ತಾರೆ, ಇದು ಎಲ್ಲಿಯವರಿಗೆ ಫಲ ಕೊಡ್ತದೆ? ಯಾಕೆ ಅಂದರೆ ಎಷ್ಟು ದೇವತೆಗಳು ವರವನ್ನು ಕೊಟ್ಟಿದ್ದಾರೆ, ಯಾವವರೆಗೂ ಸತ್ಯವಾಗಿಲ್ಲ. ಅಪ್ರತಿ ತ್ವಂದತಾಂ ಯುದ್ಧೆ, ಹಿರಣ್ಯಕಶಿಪು ವರವನ್ನು ಕೇಳ್ತಾನೆ, ನಾನು ಎಂದೂ ಸಾಯಬಾರದು, ಬಾಹೋ ಮೃತ್ಯು ಮಮ ಪ್ರಭೋ, ನಾನು ಸಾಯಬಾರದು. ಅಪ್ರತಿ ತ್ವಂದತಾಂ ಯುದ್ಧೆ, ನನಗೆ ಯಾರು ಕಾಂಪಿಟೇಟಿವ್ ಇರಬಾರದು, ಪ್ರತಿಸ್ಪರ್ಧಿ ಇರಬಾರದು, ನಾನೊಬ್ಬನೇ ಎಲ್ಲರಿಗಿಂತ ಮೇಲೆ ಇರಬೇಕು ಅಂತ. ಎರಡನೇದು ಐಕಪತ್ಯಂಚ ದೇಹಿನ, ಇಡೀ 14 ಲೋಕಗಳಿಗೆ ನಾನು ಏಕಛತ್ರಾಧಿಪತಿಯಾಗಬೇಕು ಅಂತ ಕೇಳಿಕೊಳ್ತಾನೆ. ಯಾವುದೂ ಆಗಲಿ, ಇಷ್ಟು ಕೇಳಿದ ಮನುಷ್ಯ ಅಂದರೆ ಲೋಕದೃಷ್ಟಿಯಿಂದ ಇಷ್ಟು ಕೇಳಿದ ಆ ಅಸುರ ಮಗನ ಮುಂದೆ ಏನು ಮಾಡಲಿಕ್ಕಾಗಲಿಲ್ಲ, ಮಗನ ಎದುರಿನಲ್ಲಿ ಅವನಿಗೆ ಫೇಸ್ ಮಾಡಲಿಕ್ಕಾಗಲಿಲ್ಲ. ಹೇಳಿಕಷ್ಟು ಪ್ರತಿಷ್ಠಾತ ಹಿಂದೆ ತಪ ವಿದ್ಯಾ ವೈಜ್ಞಾನಿಕ
ಪ್ರಯುಕ್ತ
ದೊಡ್ಡ ಮಟ್ಟಿಗೆ ಪಂಡಿತರು ಹಾ ಹೋಗ್ಬೇಕು ಅಂತ ನಿಜ ಕಣ್ಣಕ್ಕೆ ಪುಂದಾಸ್ ಬರ್ತಾರೆ ಯಾರು ನೋಡ್ತಾರೆ ಪುಂದಾಸ್ ಇಂದ ದೊಡ್ಡವರ ಜಗನ್ನಾಥ ದಾಸ್ ಪುಂದಾಸ್ ಇಂದ ದೊಡ್ಡವರ ಮೀನಾಸ್ ಪುಂದಾಸ್ ಇಂದ ದೊಡ್ಡವರ ಗೋಪಾಲ ದಾಸ್ ಪುಂದಾಸ್ ಯಾರು ಬೇಕೋ ಭಗದ ಲಕ್ಷ್ಮೀ ವರಮ್ಮ ಅವ್ರ ಹೆಣ್ಣು ಸಾಕ ಅದನ್ನು ಬಾಯಿ ಹಲ್ಲು ತಗೊಂಡು ಮುಚ್ಚಿಸ್ಬೇಕು ಅಂತ ಎರಡು ನಿಮಿಷ ಹಾಕ್ಬೋದು.